तू जनाना के अध्यात्म चर्चा करोनी बहुलोक जे मेलवी थी। नमस्कार क्या ब्रह्म चैतन्य मूर्ति चतुर्नाथ महाराज की जय। जय जय रवि। ಜಗತ್ತಿನಲ್ಲಿ ಸಂಪೂರ್ಣ ಜಗತ್ತಿನಲ್ಲಿ ನಾವು ಅನೇಕ ಪ್ರಕಾರವಾಗಿರ್ತಕ್ಕಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ಸಣ್ಣ ಸಣ್ಣ ಕ್ರಿಮಿ ಕೀಟಗಳನ್ನು ನೋಡ್ತೀವಿ. ಅವೆಲ್ಲಾನು ಅವ್ರಿಗೇನ್ ಬೇಕು ಅದ ಮುಖ್ಯವಾಗಿ ತಿನ್ಲಿಕ್ ಬೇಕು. ಒಂದ್ ಹೊಟ್ಟು ತುಂಬಾ ತಿನ್ಲಿಕ್ ಸಿಕ್ತಿವಿ ಅಂದ್ರ ಅವ್ ಸುಖವಾಗಿ ಮಲ್ಕೊಂಡ್ಬಿಡ್ತಾವ. ಅವಕ್ಕ ನಮ್ಮಂಗ ಹೊಲ ಮನಿ ದುಡ್ಡು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳು ಬೇಕಾಗುದಿಲ್ಲ. ಮತ್ತು ನಾಳೆ ಸಲುವಾಗಿನೂ ಏನಂತ ಇಡುದಿಲ್ಲ. ಇವತ್ತೊಂದ್ ದಿವಸ ತಿನ್ಲಿಕ್ಕೆ ಸಿಕ್ತು ಅಂದ್ರೆ ನಾಳೆ ವಿಚಾರ ಮಾಡುದಿಲ್ಲ. ಅಷ್ಟು ತಿಂದು ಸ್ವಸ್ಥ ಮಲ್ಕೊಂಡ್ಬಿಡ್ತಾವ. ಅವು ಮರದಿವಸ ತನಕ ಎದ್ದು ಜೀವಂತ ಅಂದ್ರೆ ಮತ್ತೆ ಮರದಿವಸ ಅವ ಏನ್ ಮಾಡ್ತಾವ ಅಂದ್ರೆ ಪ್ರಯತ್ನ ಮಾಡ್ತಾವ ಆಹಾರಕ್ಕಾಗಿ. ಅವಕ್ಕೇನಾದ್ರೂ ಗಾಯ ಆತು, ಬಡತ ಬಿತ್ತು, ಯಾರಾದ್ರೂ ಕಲ್ಲು ಹೋಗಿದ್ರು ಬಡದ್ರು ಅಂದ್ರೆ ಅವು ಏನ್ ಮಾಡ್ತಾವ ಅಂದ್ರೆ ಅದು ಅದಕ್ಕೆ ದುಃಖವನ್ನು ಅನುಭವಿಸ್ತಾವ, ವೇದನೆ. ಯಾರಾದ್ರೂ ಅದನ್ನ ನೋಡಿ ಅವಕ್ಕೇನಾದ್ರೂ ಟ್ರೀಟ್ಮೆಂಟ್ ಕೊಟ್ರೆ, ಡಾಕ್ಟರ್ ಕಡೆಗೆ ತಗೊಂಡು ಹೋಗಿ ಅವಕ್ಕೇನಾದ್ರೂ ಔಷಧ ಕೊಡಿಸಿದ್ರೆ ಸ್ವಲ್ಪ ಲಘುನ ಆರಾಮ ಆಗ್ತಾವ. ಇಲ್ಲೇ ಇದ್ರೆ ಅದು ಆದೃಷ್ಟ ತನಕ ಅನುಭವಿಸ್ತಾವ. ಆದ್ರೆ ಅವಕ್ಕೇನು ಮಾತಾಡ್ಲಿಕ್ ಬರಂಗಿಲ್ಲ. ನಾವು ಬಹಳ ದುಃಖ ಅದಕ್ಕೆ. ಆದ್ರೆ ಮನುಷ್ಯ ಇವೆಲ್ಲ ಹೆಂಗ ಅವನು ಜಗತ್ತಿನೊಳಗೆ ಹಂಗ ಮನುಷ್ಯ ಅನ್ನುವಂತ ಪ್ರಾಣಿನೂ ಒಬ್ಬ ಆಯ್ತ. ಆ ಮನುಷ್ಯನ ವೈಶಿಷ್ಟ್ಯ ಏನು ಅಂದ್ರೆ ಉಳಿದ ಪ್ರಾಣಿಗಳಿಗಿಂತ ಬಹಳಷ್ಟು ಮನುಷ್ಯನಲ್ಲಿ ವಿಶೇಷತೆಗಳವ. ಒಬ್ಬ ಹೇಳಿದ ಒಂದ್ ಕಡೆಗೆ ಇಂಗ್ಲಿಷ್ನಾಗ, ಮ್ಯಾನ್ ಈಸ್ ಎ ವರ್ಕಿಂಗ್ ಅನಿಮಲ್, ಮನುಷ್ಯ ಕೆಲಸ ಮಾಡುವ ಪ್ರಾಣಿ. ಆ ಪ್ರಾಣಿಗಳ ಪ್ರಾಣಿ ಬಾಕಿವೆಲ್ಲ ಪ್ರಾಣಿ ಕೆಲಸ ಮಾಡುವುದಿಲ್ಲ. ಮ್ಯಾನ್ ಈಸ್ ಎ ಥಿಂಕಿಂಗ್ ಅನಿಮಲ್, ಮನುಷ್ಯ ವಿಚಾರ ಮಾಡುವ ಪ್ರಾಣಿ. ಆ ಉಳಿದ ಪ್ರಾಣಿಗಳು ಅಷ್ಟೊಂದು ವಿಚಾರ ಮಾಡುವುದಿಲ್ಲ.
Man is a laughing animal. Manusha nagatane. Man is a talking animal. Manusha matartane. Man is a sentimental animal. Manusha bhavanatmak pranita. Pranigaligo bhavanata. Man is a rational animal. Manusha vicharashila praniyagira. ಅನೇಕ ಲಕ್ಷಣಗಳನ್ನು ಹೇಳ್ತಾರೆ. ನಾನು ಇದೆ ಸೋಷಿಯಲ್ ಜನ್ಮ, ಪ್ರಾಣಿಗಳು ಸಮಾಜವನ್ನು ಕಟ್ಟಿಕೊಂಡಿರ್ತಾರೆ. ಆದರೆ ಇವೆಲ್ಲವುಗಳಲ್ಲಿ ಮನುಷ್ಯನ ವೈಶಿಷ್ಟ್ಯ ಏನು ಅಂದ್ರೆ, ಒಂದು ಯಾವ ಪ್ರಾಣಿಗೂ ತಾನು ಏನು ಅನ್ನೋದು ಗೊತ್ತಿಲ್ಲ. ಮಾಯ್ ನಾನು ಯಾರು ಅನ್ನೋದು ಅವ್ರು ಗೊತ್ತಿಲ್ಲ. ಬೆಕ್ಕಿಗೆ ತಾನು ಬೆಕ್ಕು ಅಂತ ಗೊತ್ತಿಲ್ಲ, ನಾಯಿಗೆ ತಾನು ನಾಯಿ ಅಂತ ಗೊತ್ತಿಲ್ಲ, ಎತ್ತಿಗೆ ತಾನು ಎತ್ತು ಅಂತ ಗೊತ್ತಿಲ್ಲ. ಅವ್ರ ದೇಹ ರಚನೆ ಹೆಂಗಿರ್ತದನೋ ಹಂಗ ಅವು ವರ್ತಿಸ್ತಾರ. ಹುಲಿಗೆ ತಾನು ಹುಲಿ ಅಂತ ಗೊತ್ತಿಲ್ಲ. ಆದ್ರಿಂದ ಹುಲಿಗೆ ಮನುಷ್ಯನ ಸರ ತಿಂದ್ರು ಅವ್ ಪಾಪ ತೂರಲ್ಲ, ಸಿಂಹಕ್ಕೂ ಪಾಪ ಹತ್ತೂದಿಲ್ಲ, ಹಾವಿಗೆ ಪಾಪ ಹತ್ತೂದಿಲ್ಲ. ಯಾಕಂದ್ರೆ ಅವ್ರ ಸ್ವಾಭಾವಿಕ ಗುಣ. ಆದ್ರೆ ಮನುಷ್ಯನಲ್ಲಿ ಏನಿದೆ ಅಂದ್ರೆ ಈ ತಿಳುವಳಿಕೆ ಅದ. ನಾನು ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರದು ಅನ್ನೋ ತಿಳುವಳಿಕೆ ಅದ. ತಿಳುವಳಿಕೆ ಇರೋದ್ರಿಂದ ಅವನಿಗೆ ಪಾಪ ಪುಣ್ಯ ಸಂಬಂಧ ಬರ್ತದೆ. ಚಲೋ ಕೆಲಸ ಮಾಡಿದ ಅಂದ್ರೆ ಪುಣ್ಯ ಬರ್ತದೆ. ಪುಣ್ಯ ಅಂದ್ರೆ ಏನು ಅಂದ್ರೆ, ಆ ಚಲೋ ಕೆಲಸ ಮಾಡಿದ ಅಂದ್ರೆ ಅವನೊಂದು ಏನ್ ನಿರ್ಮಾಣ ಆಗ್ತದೆ ಅಂದ್ರ, ಒಂದು ವಿಶೇಷವಾಗಿರ್ತಕ್ಕಂಥ ಅವನೊಳಗೆ ಒಂದು ದ್ರವ್ಯ ನಿರ್ಮಾಣ ಆಗ್ತದೆ. ತಲೆ ಕಾಣಿಸದೇ ಇರ್ತಕ್ಕಂಥದ್ದು ಒಂದು ದುಡ್ಡು ನಿರ್ಮಾಣ ಆಗ್ತದೆ. ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ ಕೂಡಲೇನೆ ಈ ಕಬ್ಬು ಹಾಕಿವಿ, ಕಬ್ಬಿನ ದುಡ್ಡು ಬೇರೆ. ಕಬ್ಬಿನ ದುಡ್ಡು ಏನಾದ್ರೂ ಕಣ್ಣಿ ಕಾಣಿಸೋ ದುಡ್ಡು ಅದು. ಇದು ಪುಣ್ಯ ಅಂತಾನೇ ಫಲ. ಆದ್ರೆ ದಾನ ಮಾಡಿದ್ವಿ, ಧರ್ಮ ಮಾಡಿದ್ವಿ, ಗುಡಿ ಕಟ್ಟಿದ್ವಿ, ದೇವತಾ ಸ್ಥಾಪನೆ ಮಾಡಿದ್ವಿ, ಅನ್ನದಾನ ಮಾಡಿದ್ವಿ, ಇದರಿಂದ ಕಣ್ಣಿ ಕಾಣದೇ ಇರೋ ದುಡ್ಡು ಏನು ಪ್ರಾಪ್ತ ಆಗ್ತದನೋ ದ್ರವ್ಯ, ಅದಕ್ಕೆ ಪುಣ್ಯ ಅಂತ. ಆ ಪುಣ್ಯದಿಂದ ಮತ್ತೆ ನಾವು ಏನ್ ಪಡ್ಕೋಬಹುದು ಅಂದ್ರ ಸುಖ ಪಡ್ಕೋಬಹುದು. ಅದೇನಾದ್ರೂ ಕ್ಯಾಚ್ ಮಾಡಿದ್ವಿ ಅಂದ್ರ ಅದರಿಂದ ಒಂದ್ ದುಡ್ಡು ಪ್ರಾಪ್ತ ಆಗ್ತದೆ. ಆ ದುಡ್ಡಿನ ದುಡ್ಡಿಗೆ ಏನಂತಾರಂದ್ರೆ ಪಾಪ ಅಂತ. ಅದೊಂದ್ ಪ್ರಕಾರದ ದುಡ್ಡು, ಇದೊಂದ್ ಪ್ರಕಾರದ ದುಡ್ಡು. ಈ ದುಡ್ಡು ಕೊಟ್ರೆ ಮತ್ತೆ ಸುಖ ಸಿಗುತ್ತದೆ, ಈ ಪಾಪದಿಂದ ಬಂದಿರುವ ದುಡ್ಡು ಕೊಟ್ರೆ ದುಃಖ ಬರುತ್ತೆ. ಇದು ಮನುಷ್ಯನಲ್ಲಿರ್ತಕ್ಕಂಥ ವಿಶೇಷ ಗುಣ. ಪಾಪ ಮತ್ತು ಪುಣ್ಯವನ್ನು ಸಂಪಾದನೆ ಮಾಡುವ ಸಾಮರ್ಥ್ಯ ಮನುಷ್ಯನಿಗೆ. ಆ ಪಾಪ ಮತ್ತು ಪುಣ್ಯದಿಂದ ಮತ್ತೆ ಸುಖ ದುಃಖ ಅನುಭವಿಸ್ಲಿಕ್ಕೆ ಬರ್ತದೆ. ಇದರ ಹೊತ್ತಾಗಿ ಇನ್ನೊಂದು ಮನುಷ್ಯನ ವೈಶಿಷ್ಟ್ಯ ಏನಿದೆ ಅಂದ್ರೆ, ಇದೇನು ನಮಗೆ ಜಗತ್ತು ಕಾಣಿಸ್ತದನು ಇಷ್ಟ ಅಲ್ಲ. ಸೂರ್ಯ ಚಂದ್ರ ನಕ್ಷತ್ರಗಳು ಸೂರ್ಯ ಚಂದ್ರ ಆಕಾಶದ ನಕ್ಷತ್ರಗಳು, ನಕ್ಷತ್ರ ಎಷ್ಟವ ಅಂತ ಯಾರು ಅನಿಸ್ಲಿಕ್ಕೆ ಬರ್ತಾ ಇದ್ರು. ಕಲ್ಪನಾತೀತ ನಕ್ಷತ್ರ. ಅದೇ ರೀತಿಯಾಗಿ ಇವೆಲ್ಲ ಏನೋ ಆದರೂ ಕಣ್ಣಿ ಕಾಣಿಸುವಂತವುಗಳು ಬ್ರಹ್ಮಾಂಡ ಅಂತಾರೆ. ಈ ಬ್ರಹ್ಮಾಂಡವನ್ನು ಯಾರು ನಿರ್ಮಾಣ ಮಾಡಿದ್ರಪ್ಪ? ಸೂರ್ಯ ಚಂದ್ರ, ಒಬ್ಬನ ಸೂರ್ಯ ಒಬ್ಬನ ಚಂದ್ರ ಇಲ್ಲ, ನಮಗ್ ಕಾಣಿಸೋಳು ಒಬ್ಬನ ಸೂರ್ಯ ಒಬ್ಬನ ಚಂದ್ರ. ಇಂತ ಎಷ್ಟೋ ಸಾವಿರಾರು ಸೂರ್ಯ ಇದ್ದಾರೆ, ಸಾವಿರಾರು ಚಂದ್ರ. ನಮ್ಮ ಮೈ ಮ್ಯಾಲಿನ ಕೂದಲ ಹೆಂಗ್ ಎಣಸಿಕ್ ಬರಂಗಿಲ್ಲೋ ಎಣಸಿಕ್ ಬರ್ತೇವೆ ಅಂದ್ರೆ ನಮ್ಮ ಮೈ ಮ್ಯಾಲಿನ ಕೂದಲ ಅಪಾದ ಮಸ್ತಕ ಅಷ್ಟ ಹಂಗ. ಈ ಜಗತ್ ನೋಡಿ, ಆಕಾಶದಲ್ಲಿ ನಕ್ಷತ್ರಗಳವ,
ಆಕಾಶದಲ್ಲಿ ಅಷ್ಟೊಂದು ಸೂರ್ಯ ಚಂದ್ರಂತ ಪ್ರಾಣಿ ಜಗತ್ನೊಳಗೆ ಅಷ್ಟೊಂದು ಪ್ರಾಣಿಗಳವ, ಅಸಂಖ್ಯ ಪ್ರಾಣಿಗಳು. ಇವನ್ನೆಲ್ಲ ಯಾರು ನಿರ್ಮಾಣ ಮಾಡಿದ್ರು ಅಂತ ಕೇಳಿದ್ರ, ಏನಾದ್ರೂ ಒಂದು ಸಾರ ಒಂದು ಯಂತ್ರ ತಯಾರು ಮಾಡಿದ್ರು, ಇಂಥವ್ರು ಮಾಡಿದ್ರು ಅಂತ ಹೇಳ್ತೀವಿ. ಏನೋ ಒಂದು ಪದಾರ್ಥ ತಯಾರು ಮಾಡಿದ್ರು, ಉಂಡಿ ಮಾಡಿದ್ರು ಇಂಥವ್ರು ಮಾಡಿದ್ರು, ಶಿರ ಮಾಡಿದ್ರು ಇಂಥವ್ರು ಮಾಡಿದ್ರು. ಹೆಂಗೋ ಹಂಗ ಇದನ್ನೆಲ್ಲ ಯಾರು ನಿರ್ಮಾಣ ಮಾಡಿದ್ರು? ಮನ್ಯಾಗ ಏನಾದ್ರು ಒಂದು ಸಣ್ಣ ಕೆಲಸ ಮಾಡಿದ್ರ ಅವ್ರು ಮಾಡ್ಯಾರ, ಇಂಥವ್ರು ಮಾಡ್ಯಾರ, ಇಂಥವ್ರು ಮಾಡ್ಯಾರ ಅಂತ ಹೇಳ್ತಾರ. ಮತ್ ಇದೇನು ಜಗತ್ತು ಕಾಣಿಸ್ತದನು, ಇದು ಹೆಂಗ್ ಬೇಕು ಹಂಗ ಹೊಂಟಿಲ್ಲ, ಇದಕ್ಕೂ ಒಂದು ಪದ್ಧತಿ ಅದು, ವ್ಯವಸ್ಥಾ ಅದು. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್ ಅಂತ. ನಾವು ಯಾವಾಗ ಬೇಕು ಅವಾಗ ಜೋಳ ಬಿತ್ತೀವಿ, ಬೆಳ್ಕೋತೀವಿ ಅಂತ ಬರಂಗಿಲ್ಲ. ಯಾವಾಗ ಬೇಕು ಅವಾಗ ಗೋಧಿ ಬಿತ್ತೀವಿ, ಯಾವಾಗ ಬೇಕು ಅವಾಗ ಕಬ್ಬು ಹಾಕ್ತೀವಿ, ಯಾವಾಗ ಬೇಕು ಅವಾಗ ದ್ರಾಕ್ಷಿ ಹಾಕ್ತೀವಿ. ಅದಕ್ಕೂ ಒಂದು ಸೀಸನ್ ಇರ್ತದೆ, ಇಂಥ ಸಮಯದಲ್ಲೇ ಹಾಕ್ಬೇಕು, ಇಂಥ ಸಮಯದಲ್ಲೇ ಬಿತ್ತಬೇಕು, ಬೇರೆ ಬೇರೆ ಸಮಯದಲ್ಲಿ ಋತುವಿನಲ್ಲಿ ಬಿತ್ತಿದ್ರೆ ಬರುವುದಿಲ್ಲ. ಇಂಥ ಮಣ್ಣೊಳಗೆ ಇಂಥದ್ದು ಬೆಳಿಬೇಕು, ಎಷ್ಟು ವ್ಯವಸ್ಥೆ ಅದ ನೋಡಿ. ಇಷ್ಟೆಲ್ಲ ಇದ್ರು ಅದಕ್ಕಿಂತ ಇನ್ನೊಂದು ದೊಡ್ಡದೊಂದು ಏನದ ಅಂದ್ರೆ ಆಧಾರ. ಏನ್ ಆಧಾರ ಅದ ಅಂದ್ರೆ, ನೀವು ಏನ ಈ ಭೂಮಿಯೊಳಗೆ ಬಿತ್ತಿ ಬೆಳಿಬೇಕು ಅಂದ್ರೆ ಅದಕ್ಕೆ ಏನ್ ಬೇಕು ಅಂದ್ರೆ ನೀರು ಬೇಕು. ನೀರಿಂದ ಯಾರಿಗೂ ಏನು ಬಿತ್ತಿ ಬೆಳ್ಕೊಳಿಕ್ ಬರಂಗಿಲ್ಲ. ಬಿತ್ತಿ ಬೆಳ್ಕೊಂಡ್ವಿ, ಮನೆಗೆ ತಗೊಂಡ್ಬಂದ್ವಿ, ಜೋಳ ಕಾಳು ಮನೆಗೆ ತಗೊಂಡ್ ಬಂದ್ವಿ, ಅದನ್ನ ಹೆಂಗ್ ಬೇಕು ಹಂಗ್ ತಿಂದ್ವಿ ಅಂದ್ರೆ ಸಿಕ್ಕದೆ. ಜೋಳ ಗಬ 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 ಮುಟ್ಟಿದ್ವಿ ಅಂದ್ರೆ ಅಕಸ್ಮಾತ್ ದನಗಳು ಮುಂದಿಟ್ಟು ತಿಂತಾವ. ಆದ್ರೆ ಮನುಷ್ಯಾಗ ಮತ್ತೆ ಅದನ್ನೇನು ಮಾಡಬೇಕು, ಬೀಸಬೇಕು, ಹಿಟ್ಟು ಮಾಡಬೇಕು, ರೊಟ್ಟಿ ಮಾಡಬೇಕು, ಬೇಯಿಸಬೇಕು, ಆಮೇಲೆ ತಿನ್ಬೇಕು. ಎಷ್ಟರ ವ್ಯವಸ್ಥಿತ ಅದ ನೋಡಿ ಜಗತ್ತು. ಹಾಗಾದ್ರೆ ಹಿಂದೆ ಏನೋ ಒಬ್ಬ ಇದೆಲ್ಲ ಏನು ಅಂದ್ರೆ ಇದೆಲ್ಲ ಒಂದ್ ಪ್ರಕಾರದ ಶಕ್ತಿ. ಇದು ಯಾರ ಶಕ್ತಿ ಅಂದ್ರೆ ಭಗವಂತನ ಶಕ್ತಿ. ಇದನ್ನೆಲ್ಲ ವ್ಯಾಪಿಸಿರ್ತಕ್ಕಂಥದ್ದು ಏನೋ ಒಂದು ಶಕ್ತಿ ಅದ ಅವ್ಯಕ್ತವಾಗಿ ನಮ್ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ನಮ್ ಲಕ್ಷ್ಯದ ಪ್ರಯತ್ನ. ಈ ಜಗತ್ತನ್ನು ನಡೆಸ್ತಕ್ಕಂಥ ಒಂದು ಶಕ್ತಿ ಅದ. ಈ ತಾಯಿ ಹೊಟ್ಟೆಯೊಳ ಗರ್ಭ ನಿರ್ಮಾಣ ಆಯ್ತು ಅಂದ್ರೆ ಅದು ಎಷ್ಟು ಚಂದ ಬೆಳೀತದ ನೋಡ್ರಿ. 9 ತಿಂಗಳದೊಳಗೆ ಅದೆಲ್ಲ ಸಮಗ್ರವಾಗಿ ಬೆಳೀತದ. ನಾವು ಒಂದು ಗಿಡ ಹಚ್ಚಿದ್ವಿ, ಆ ಗಿಡ ಎಷ್ಟು ಚಂದ ಬೆಳೀತದ. ಇಲ್ಲಾತಂತ 1 ತಿಂಗಳು ಕಾಲು ಬೆಳೆದು ರೀ, 1 ತಿಂಗಳು ಕೈ ಬೆಳೆದು, ಆಮೇಲೆ 1-2 ತಿಂಗಳು ತಲೆ ಬೆಳೀತು. ಹಿಂಗದ ಪ್ರತಿ ಕ್ಷಣ ಕ್ಷಣಕ್ಕೂ ಆ ದೇಹದೊಳಗಿನ ಪ್ರತಿಯೊಂದು ಅವಯವ ಬೆಳೀತಾವ. ಹೆಂಗು ಹಂಗೇನದ ಅಂದ್ರೆ ಒಂದ್ ಮಾವಿನ ಗಿಡ ಹಚ್ಚಿದ್ವಿ, ಎಷ್ಟು ವ್ಯವಸ್ಥಿತವಾಗಿ ಅದರೊಳಗಿನ ಅದು ಬೆಳೆದುಕೊಳ್ತದೆ. ಎಷ್ಟು ವ್ಯವಸ್ಥೆ ಅದು. ಆದ್ರೆ ಭಗವಂತ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಶಕ್ತಿ ಏನದ ಅಂದ್ರೆ, ಈ ಯಾವ ಒಂದು ಶಕ್ತಿಯಿಂದ ಜಗತ್ತು ನಿರ್ಮಾಣ ಆಗ್ಲಿಕ್ಕತ್ತದ ಈಗ ನೋಡ್ರಿ ಹೆಂಗಿರ್ತ ಅಂತಂದ್ರೆ, ದೊಡ್ಡ ಒಂದು ಏನದ ಅಂತಂದ್ರೆ ಒಂದು ಹುಣಸಿ ಮರ ಅದ. ಆ ಹುಣಸಿ ಮರದಲ್ಲಿ ಅಸಂಖ್ಯ ಎಲೆಗಳಿರ್ತಾವ, ಆಮೇಲೆ ಹೂವಾಗ್ತಾವ, ಕಾಯಿ ಆಗ್ತಾವ, ಹಣ್ಣಾಗ್ತಾವ. ಅದರೊಳಗಿನ ಪ್ರತಿಯೊಂದು ಎಲಿ ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ ಆ ಗಿಡ ನಿರ್ಮಾಣ ಮಾಡ್ತದೆ.
ಅದು ಗಿಡಿ ತುದಿಗೆ ಇರ್ಕೋಂತ ಗಿಡ ತುದಿಗೆ ಇದೆ ಅಗ್ನಿ, ಅದನ್ನ ಗಿಡ ಅಲಕ್ಷ್ಯ ಮಾಡುವುದಿಲ್ಲ, ಅದನ್ನು ಬೆಳೆಸಲಿಲ್ಲ ಅಂತಾಗುವುದಿಲ್ಲ. ಅದರೊಳಗಿನ ಪ್ರತಿಯೊಂದು ಎಲೆಯನ್ನು ಆ ಗಿಡನ ಬೆಳೆಸ್ತದೆ. ಯಾವ್ದಾದ್ರು ಒಂದು ಆಲದ ಮರ ಬೆಳೀತದೆ, ಅದರೊಳಗಿನ ಪ್ರತಿಯೊಂದು ಎಲೆಯೂ ಆ ವೃಕ್ಷದೊಳಗಿರ್ತಕ್ಕಂಥ ಶಕ್ತಿನ ಬೆಳೆದು ಒಳಗೆ ಅದು ಹಣ್ಣಾಗ್ತದೆ, ಉದುರು ಬೀಳ್ತದೆ. ಈ ರೀತಿಯಾಗಿ ಇಡೀ ಜಗತ್ತನ್ನು ನಡೆಸತಕ್ಕಂಥದ್ದೊಂದು ಶಕ್ತಿ ಅದು, ಅದು ನಮ್ಮೊಳಗೂ ಅದ ಅದರ ಶಕ್ತಿ ನಮ್ಮೊಳಗಿದ್ದುಕೊಂಡು ನಮ್ಮ ದೇಹವನ್ನು ನಡೆಸ್ತಾ ಅದು. ಆ ಶಕ್ತಿ ಹೋತು ಅಂದ್ರೆ ಒಳಗಿಂದ ಮುಂದೆ ಮುಗಿತು, ಆ ದೇಹವನ್ನ ಬಹಳ ವರ್ಷ ಇದ್ದಿಡುವುದಿಲ್ಲ. ಆಮೇಲೆ ಅದನ್ನು ಸುಟ್ಟು ಬರಬೇಕು, ಉಗುರು ಬರಬೇಕು. ಹುಳ ನಾವು ಆ ಒಳಗೆ ನಮ್ ಆ ಶಕ್ತಿ ಇದ್ದಾಗ ಹುಳ ಹಾದಾಡ್ತೀವಿ, ಜಿಗದಾಡ್ತೀವಿ, ಕುಣಿದಾಡ್ತೀವಿ, ನಾ ಹಂಗ್ ಮಾಡ್ತೀನಿ ನಾ ಹಿಂಗ್ ಮಾಡ್ತೀನಿ ಅಂತೀವಿ. ಏನಂದ್ರೆ ನಮ್ ಕೈಯಾಗಂತ ಆ ಒಳಗ ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದೊಂದು ಶಕ್ತಿ ಕೊಟ್ಟುಕೊಂಡು ನಮ್ಮ ದೇಹದ ಪ್ರತಿಯೊಂದು ಚಟುವಟಿಕೆಗಳನ್ನು ನಡೆಸ್ತಾರ. ಅದು ಯಾವ ಕ್ಷಣಕ್ಕೆ ಈ ದೇಹದೊಳಗಿಂದ ಹೊರಗೆ ಹೋಗ್ತದೆ ಹೇಳಿ ಬರಂಗಿಲ್ಲ. ಅದು ಏನೂ ನೋಡುವುದಿಲ್ಲ. ಅದು ಸಣ್ಣವರು, ದೊಡ್ಡವರು, ಹೆಣ್ಮಕ್ಳು, ಗಂಡಸರು, ಶ್ರೀಮಂತರು, ಬಡವರು, ಭಗವಂತ ಶಕ್ತಿಗೆ ರೂಪದಲ್ಲಿ ಇದ್ದುಕೊಂಡು ಇಷ್ಟು ದಿವಸ ಆ ದೇಹವನ್ನು ನಡೆಸಬೇಕು ಅನ್ನೋದನ್ನು ಭಗವಂತ ಏನ್ ಮಾಡಿರ್ತಾನಂದ್ರೆ ಒಂದು ನಿಶ್ಚಿತಪಡಿಸಿರ್ತಾನೆ. ಅಷ್ಟು ದಿವಸ ನಡೆಸಿದ ಅಷ್ಟು ದಿವಸ ಆದ ಕೂಡಲೇ ನಿನ್ನೋಡ್ರಿ ನಾವು ಹೊರ ಮುಂದೆ ಯಾರೋ ಒಬ್ರು ತೀರ್ಕೊಂಡಿದ್ರು ಅಂತ ಹೇಳಿ ದಾರಾಕಾಂತ ಅಂತೇಳಿ ಬಾಗೇವಾಡಿ ಅಂತ ಅವರು ಪಾಪ ಇರು ತನಕಾನು ನಾ ಹಿಂಗ್ ಮಾಡ್ತೀನಿ ನಾ ಹಂಗ್ ಮಾಡ್ತೀನಿ ಉತ್ತರ ಕನ್ನಡದ ಒಂದು ರಾಜ್ಯ ಮಾಡ್ತೀನಿ ಅಂತೆಲ್ಲ ಮಾಡಿದ್ರು, ಮಾತು ವಿಚಾರ ಮಾಡಿದ್ರು. ಉತ್ತರ ಕನ್ನಡ ಜಿಲ್ಲೆಗಳನ್ನೆಲ್ಲ ಸೇರಿಸಿ ನಾವೊಂದು ರಾಜ್ಯ ಕರ್ನಾಟಕ ಎರಡು ಭಾಗ ಮಾಡೋಣ, ಮೂರು ಭಾಗ ಮಾಡೋಣ ಅಂತ. ಎರಡು ಭಾಗ ಆದ್ರಲ್ಲ ನಿನ್ನೆ ಹೋದ್ರು ಪಾಪ. ಬೇಕಾದಂತ ರಾಜ ಮಹಾರಾಜರಲ್ಲಿ ಯಾರು ಬೇಕಾದವರಿಲ್ಲ. ಅದು ಸಮಯ ಮುಗೀತು ಅಂದ್ರೆ ಆ ಶಕ್ತಿ ಒಳಗಿದ್ದ ಹೋತು ಅಂದ್ರೆ ಮುಗದ ಹೋಗ್ತಾನೆ. ಅದನ್ನು ಕಳಿಸೇಬಾರದು. ಇದು ತನಕ ನಾವ್ ಎಷ್ಟು ಜಿಗಿದಾಡ್ತೀವಿ, ಏನ್ ನಾ ಮುಂದಿನ ವರ್ಷ ಹಂಗ್ ಮಾಡಾಗಿದ್ದೀನಿ, ಅದ್ರ ಮುಂದಿನ ವರ್ಷ ಹಿಂಗ್ ಮಾಡಾಗಿದ್ದೀನಿ, ಇನ್ನೊಂದು 10 ಎಕರೆ ಪಾಠ ಫಲ ತಗೊಳಂಗಿದ್ದೀನಿ, ಮುಂದಿನ ಸಲ ಹಂಗ್ ಬೆಳಿತೀನಿ ಹಿಂಗ್ ಬೆಳಿತೀನಿ. ಯಾರು ಸರಿದಾಗ ಏನಾಗ್ತದ ಗೊತ್ತಿಲ್ಲ. ಸ್ಮಶಾನಕ್ಕೆ ಹೋಗಿರ್ತೀವಿ ಕಳಿಸ್ಲಿಕ್ಕೆ, ಅಲ್ಲ ಅಲ್ಲೇ ಕುತ್ಕೊಂಡು ಮಾತಾಡ್ತಿರ್ತಾರ್ರಿ. ನಿಮ್ದು ಎಲ್ ಐ ಸಿ ಎಲ್ಲಿಗೆ ಬಂತ್ರಿ, ನಿಮ್ದು ಎಲ್ ಐ ಸಿ ಎಲ್ಲಿಗೆ ಬಂತ್ರಿ? ಮರುದೂಷಣ ಅವರು ಅದ ಎಲ್ ಐ ಸಿಗೆ ಬದಲಾವಣೆ ಇರ್ತಾರ. ಅಲ್ಲಿ ಮಹಾಭಾರತದಲ್ಲಿ ಯಕ್ಷ ಅನ್ನುವಂತ ಧನುರಾಜ ಕೇಳ್ತಾನ, ಹಿಮ ಆಶ್ಚರ್ಯ ಈ ಜಗತ್ತಿನೊಳಗೆ ಆಶ್ಚರ್ಯ ಏನದ? ಅತ್ಯಂತ ಆಶ್ಚರ್ಯವಾಗಿರೋ ಸಂಗತಿ ಯಾವುದು ಅಂದ್ರೆ ಧರ್ಮರಾಜ ಹೇಳ್ತಾನ, ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಮಂದಿರಂ. ಈ ಪ್ರಾಣಿಗಳು ಪ್ರತಿ ದಿವಸ ಕ್ಷಣ ಕ್ಷಣಕ್ಕೆ ಸಾಯೋದು ನೋಡ್ತೀವಿ, ಆದ್ರೆ ಶೇಷ ಸ್ಥಿರತ್ವ ಮಿಚ್ಚಂತೆ ಕಿಮಾಸ್ತಿರ್ ಉಳಿದವ್ರು ನಾವು ಇಲ್ಲಿ ಏನದ ಚಿರಂಜೀವಿ ಆಗಿರ್ಬೇಕು ಅನ್ನೋ ಪ್ಲಾನ್ ಆಗ್ತಾ ಇರ್ತೀವಿ. ಇದಕ್ಕಿಂತ ಆಶ್ಚರ್ಯ ಇರುತ್ತೆ, ನಮ್ಗೆ ಒಬ್ಬರಿಗೆ ತಲೆ ಬರ್ತದೆ ನಾವು ಸಾಯಬಿದ್ದೀವಪ್ಪ, ಅಷ್ಟೊಳಗೆ ಏನಾದ್ರೂ ಉದ್ಧಾರ ಆಗ್ಬೇಕು. ನಾವೆಲ್ಲರೂ ನಮ್ಮನ್ನು ನಾವು ಚಿರಂಜೀವಿ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟಿವಿ. ಆದ್ರೆ ಬಹಳ ಕಠಿಣ ಅದ ಈ ಆ ಶಕ್ತಿ. ಇಡೀ ಬ್ರಹ್ಮಾಂಡವನ್ನು ನಡೆಸತಕ್ಕಂಥ ಶಕ್ತಿ ಏನದನೋ ಅದ ಈ ಪಿಂಡಾಂಡದೊಳಗೂ ಅದ ಅದ ಎಲೆಕ್ಟ್ರಿಸಿಟಿ. ಇಡೀ ಜಗದ್ವ್ಯಾಪಿ ಎಲೆಕ್ಟ್ರಿಸಿಟಿ ಏನದನೋ ಅದ ಎಲೆಕ್ಟ್ರಿಸಿಟಿ ಇದ್ರೊಳಗೂ ಕೂತ್ಕೊಂಡು ಕೆಲಸ ಮಾಡಿಕೊಟ್ಟೆ. ಭಗವಂತ ಏನ್ ಮಾಡಿದ ಅಂದ್ರ ಆ ಗರ್ಭದೊಳಗೆ 4-5 ತಿಂಗಳಿಗೆ ಒಂಥರ ಸ್ವಿಚ್ ಹಾಕಿಬಿಟ್ಟ, ಚಾಲು ಆಗ್ತದೆ ನೋಡ್ರಿ. ಅದು ಎರಡು
ಹಾರ್ಟ್ ಬೀಟಿಂಗು ಹೃದಯ ಪಡ್ಕೊಳ್ತದೆ, ತಲೆ ಕೆಲಸ ಮಾಡ್ತದೆ, ಪಟ್ಟಿ ಕೆಲಸ ಮಾಡ್ತದೆ, ಕೈಕಾಲುಗಳು ಕೆಲಸ ಮಾಡ್ತವೆ. ಅದು ಒಂದು ಸ್ವಿಚ್ ಆಫ್ ಮಾಡಿದ ಕಾಲು ಮುಡ್ತದ, ಆಮೇಲೆ ನೋಡಿ ಹೋಗುದನ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಆ ಶಕ್ತಿ ಏನು, ಆ ಜಗದ್ವ್ಯಾಪಿ ಶಕ್ತಿ ಹೆಂಗ ಜಗತ್ತನ್ನ ನಡೆಸ್ತಾ ಇದನು, ಹಂಗ ನಮ್ಮೊಳಗಿನ ಶಕ್ತಿನೂ ಆ ಪರಮಾತ್ಮನೇ ಇದ್ದ. ಆದ್ರೆ ನಾವು ಆ ಪರಮಾತ್ಮನ ಕಡೆಗೆ ಲಕ್ಷ್ಯ ಕೊಡದೆ ಇರೋದ್ರಿಂದ ನಮ್ ಜೀವನದಲ್ಲಿ ಒಂದ್ ಕ್ಷಣ ಸುಖ, ಒಂದ್ ಕ್ಷಣ ದುಃಖ ಆಗ್ತಾ ಇದೆ. ನಾವ ಆ ಭಗವಂತನ ಕಡೆಗೆ ಲಕ್ಷ್ಯ ಕೊಡದೆ ಇದ್ರೆ, ಇದೇ ಒಬ್ಬ ನಮ್ಮನ್ನ ಭೇಟಿಯಾಗಿ ಬಂದಿದ್ರು, ಇದೇ ಈಗ ನಾವು ಬರೋ ಮುಂದ ಅಲ್ಲಿ ಬೇಕ್ರಿ ಅದ ಅಂತ ಹೇಳ್ಕೊಂಡದ, ಅವ್ರ ಗಂಡ ಹೆಂಡತಿ ಇಬ್ರು ಬಂದಿದ್ರು, ಹೆಂಡತಿ ಬಹಳ ಬಗ್ಗೆ ನಡೀತಾರ, ಪಾಪ ಬಹಳ ನೋವದ. ನಾವು ಹೇಳಿದ್ವಿ ಜಪ ಮಾಡ್ರಿ ಅಂತ, ನಾಮಸ್ಮರಣೆ ಮಾಡ್ರಿ ಅಂತ, ಮಾಡ್ತೀನಿ ಅಂತ. ಎಷ್ಟು ಮಾಡ್ತೀರಿ ಅಂತ, ದಿನ ಒಂದು ಮಾದಿ ಮಾಡ್ತೀವಿ ಅಂತ. ಒಂದ್ ಮಾದಿ ದಿನ ಮುಂಜಾನೆ ದೂರಿನ ಚಟ್ಟಿ ತಗೊಂಡು ಹೋಗಿ ಮಹಾರಾಜನ ನಮಸ್ಕಾರ ಮಾಡ್ತೀನಿ ಅಂತ. ಮತ್ ಬೇಕರಿಗೂ ಒಂದು ಊರಿನ ಕಟ್ಟಿ ಬೆಳಿಗ್ಗೆ ಬಂದು ನಮ್ಮ ಮನ್ಯಾಗ ಕೂತ್ಬಿಡ್ಬೇಕು. ಮಹಾರಾಜನ ಒಂದು ಊರಿನ ಕಟ್ಟಿ ಬೆಳಿಗ್ಗೆ ನಮಸ್ಕಾರ ಮಾಡಿ ಮನೆಗೆ ಬಂದ್ಬಿಡ್ತೀವಿ, ಹಂಗ ಬೇಕರಿಗೂ ಒಂದು ಊರಿನ ಕಟ್ಟಿ ಬೆಳಿಗ್ಗೆ ನಮಸ್ಕಾರ ಮಾಡಿ ಮನೆಗೆ ಬಂದ್ಬಿಡ್ಬೇಕು. ಬೇಕರಿ ಒಳಗೆ ಬೇಕಾದಷ್ಟು ಸಮಯ ಕೂಡ್ತೀರಿ. ಭಗವಂತನ ಗುಡಿ ಒಳಗ 5 ನಿಮಿಷ ಕೂಡ್ಲಿಕ್ಕೆ ಟೈಮ್ ಇಲ್ಲ ನಮ್ಗೆ. ಅದ ಪಾಪ ಭಗವಂತನ ಅಮ್ಮ ಇದನ್ನೆಲ್ಲ ನಡೆಸ್ಬೇಕು. ಮತ್ತಂದ್ರೆ ನಮ್ಗೆ ಹಂಗ್ ತ್ರಾಸ ಆಗ್ತದ್ರಿ, ಹಿಂಗ್ ತ್ರಾಸ ಆಗ್ತದ್ರಿ, ಹೆಂಗದನ್ನ ನಾವು ಹುಟ್ಟಿದ ಆರಂಭದಿಂದ ಸಾಯುವ ತನಕದ್ದು ಭಗವಂತ ಏನ್ ಮಾಡಿಬಿಟ್ಟನ ಅಂದ್ರೆ ಶೂಟಿಂಗ್ ಮಾಡಿಬಿಟ್ಟನ. ಏನಾದ್ರೂ ತರಕಾಗುವುದಿಲ್ಲ, ಅವ್ ಮುಂಚೆ ಶೂಟಿಂಗ್ ಮಾಡಿಬಿಟ್ಟನ. ಶೂಟಿಂಗ್ ಮಾಡಿ ಅದನ್ನ ಫಿಲ್ಮ್ ಪ್ರೊಜೆಕ್ಟರ್ ಮೇಲೆ ಏರಿಸಿ ಬಟನ್ ಒತ್ತಿ ಬಿಟ್ಟು ಕೂಡಲೇ ಅದ್ ಹೆಂಗ್ ಸಿನಿಮಾ ಶುರು ಆಗ್ತದ, ಹಂಗೆ ನಮ್ಗೂ ಸಿನಿಮಾ ನಡೆದು ಬಿಟ್ಟದ. ಇವತ್ ನಾವೆಲ್ಲಾರು ಇಲ್ಲಿ ಕೂಡೋದು ಈ ಸಿನಿಮಾದಾಗಿನ ಶೂಟಿಂಗ್ ಇದು, ಮಾರುತಿ ಪ್ರತಿಷ್ಠಾಪನ ಆಗ್ಬೋದು. ಮತ್ತೆ ನಮ್ಗ ಏನಾದ್ರು ತ್ರಾಸ ಆಗ್ತಿದ್ರೆ ಏನ್ ಮಾಡ್ಬೇಕ್ರಿ ನಾವು? ಈಗ ಸಿನಿಮಾದಾಗ ಒಂದು ಮನೆಗೆ ಬೆಂಕಿ ಹತ್ತದ ಅಂತ ಕೊಡ್ರಿ, ಮನೆಗೆ ಉರಿ ಹತ್ತದ. ನಾವೇನು ನಮಗ್ ಸಹಜ ಏನ್ ಅನಿಸ್ತು ಅಂದ್ರ ಬಕೆಟ್ಸ್ ನೀರು ಹುಟ್ಟಿ ಆರಿಸೋಣ ಅಂತ. ನೀವೇನ್ ಮಾಡಿದ್ರಿ ಅಂದ್ರೆ ಆ ಸ್ಕ್ರೀನ್ಗೆ, ಆ ಸ್ಕ್ರೀನ್ ಮೇಲೆ ಕಾಣುತ್ತೆ ನಮ್ಗೆ ಉಡ್ಲಿಕ್ಕೆ ಹತ್ತದ. ನಾವು ಆ ಸ್ಕ್ರೀನ್ಗೆ ಏನಾದ್ರು ಬಕೆಟ್ಸ್ ನೀರು ಹುಟ್ಟಿದ್ರೆ ಆ ಉರಿ ಆರ್ತದೆ ಅಂದ್ರೆ ಸಿನಿಮಾದಾಗಿನ ಉರಿ ಆರ್ತೇನ. ಮತ್ತೇನ್ ಮಾಡ್ಬೇಕು? ಅದೇನು ಪ್ರೊಜೆಕ್ಟರ್ ಮೇಲೆ, ಅದು ಪ್ರೊಜೆಕ್ಟರ್ ಮೇಲೆ ಆ ಫಿಲ್ಮ್ ಇಟ್ಟು ಅದೇನೊಬ್ಬ ಮನುಷ್ಯ ಕೂತಾನ ಪ್ರೊಜೆಕ್ಟರ್ ನಡೆಸಿಕತ್ತಾನೋ ಅವನ್ ಕಾಲ್ ಹಿಡ್ಕೋಬೇಕು. ಇದೊಂದ್ ಸ್ವಲ್ಪ ಇದನ್ನ ದೃಶ್ಯಪದ್ಲ ಮಾಡಪ್ಪ ಅವನು. ಅವಾಗ ಅವ ಏನ್ ಮಾಡ್ತಾನಂದ್ರೆ ಅಷ್ಟು ಕಟ್ ಮಾಡ್ತಾನೆ, ಕಟ್ ಮಾಡಿ ಜೋಡಿಸಿ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಏನಾಗ್ತದಂದ್ರೆ ಮುಂದುವರಿತಾನೆ. ಹೆಂಗ ಹಂಗಿದ ಈ ಜಗತ್ತಂದ್ರ ಒಂದು ಸಿನಿಮಾ, ಇಲ್ಲಿ ಸಿನಿಮಾ ನಡೆದದ. ಆ ಸಿನಿಮಾ ಬೇಕು, ಬಹಳಷ್ಟು ನಮಗ್ ಬೇಕನ್ಸ್ತಾವ, ಬ್ಯಾರ ಅನ್ಸ್ತಾವ. ಬರೀ ನಾವು ಈ ಜಗತ್ತಿನೊಳಗೆ ಏನಾದ್ರೂ ಫರಕ್ ಮಾಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ. ಮತ್ತೇನ್ ಮಾಡ್ಬೇಕು? ಆ ಫಿಲ್ಮ್ ಯಾರ ಕೈಯಾಗದಲ್ಲ ಅವನಿಗೆ ಶರಣ ಹೋಗ್ಬೇಕು, ಅವನಿಗೆ ಪ್ರಾರ್ಥನಾ ಮಾಡ್ಬೇಕು. ಭಗವಂತ ಹೀಗೆಲ್ಲ ಕಷ್ಟ ಆಗ ತ್ರಾಸ ಆಗ್ಲಿಕ್ಕೆ ಹತ್ತದ, ಅವ್ರು ಸ್ವಲ್ಪ ಬಂದು ಸ್ವಲ್ಪ ಅನುಕೂಲ ಆಗೋದ್ ಮಾಡ್ಸ ಅನ್ಕೂಲ. ಭಗವಂತ ಏನ್ ಮಾಡ್ತಾನ ಫಿಲ್ಮ್ ಕಟ್ ಮಾಡಿ ಅವ್ ಅದನ್ನ ಏನ್ ಮಾಡ್ತಾನ ಮತ್ತೆ ಅಲ್ಲಿ ಮಾಡಿದ ಅಂದ್ರೆ ಅದು ತ್ರಾಸ್ಕೋಗ್ಬಿಡು. ಈ ಜಗತ್ತು ನಡೀತಕ್ಕಂತ ಪ್ರತಿಯೊಂದು ಘಟನಾದಿಂದ ಭಗವಂತನ ಸತ್ತ ಅದು. ನಾವು ಅವನ ಶರಣ ಹೋದರೆ ನಮ್ ಜೀವನದಲ್ಲಿ ಏನಾದ್ರೂ ಸುಖ ಶಾಂತಿ ಸಮಾಧಾನ ಆಗ್ತದೆ ಹೊರತು ನಾವು ಇನ್ನೂ ಏನು ಬೇಕಾದ್ರೆ ಕೋಟಿ ಗಟ್ಟಲೆ ಗಳಿಸಿದ್ರು ಸಮಾಧಾನ ಆಗ್ಲಿಕ್ಕೆ ಶಕ್ಯದ. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಈ ಜಗದ್ವ್ಯಾಪಿಯಾಗಿರ್ತಕ್ಕಂತ ಪರಮಾತ್ಮ ಏನಿದ್ದಾನೋ ಅವನನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಮೂರ್ತಿಯ ರೂಪದಲ್ಲಿ ಒಂದ್ ಕಡೆಗೆ ಒಂದು ಸ್ಥಾಪನ ಮಾಡ್ಬೇಕು. ಒಂದು ಆಕಾರ ಕೊಡ್ಬೇಕು ಅವನಿಗೆ, ಒಂದು ಆಕಾರ ಕೊಟ್ಟು ಒಂದು ಸ್ಥಾಪನಾ ಮಾಡಿದ್ವಿ ಅಂದ್ರೆ
ಅವನೊಳಗೆ ಆ ವಿಶ್ವವ್ಯಾಪಿ ಜಗದ್ವ್ಯಾಪಿ ಪರಮಾತ್ಮನಲ್ಲಿ ಏನ್ ಶಕ್ತಿ ಅದನೋ ಅದೇ ಶಕ್ತಿನೂ ಆ ಮೂರ್ತಿ ಒಳಗೆ ಬರ್ತದೆ. ಅದಕ್ಕಿಂತ ಹೆಚ್ಚಿಗೆ ಬರ್ತದೆ. ಹೆಂಗ ಅಂದ್ರ ಈ ನೋಡ್ರಿ ಹವಾ ಎಲ್ಲ ಕಡೆಗೂ ಅದ, ಅದನ್ನ ನಮಗೇನ್ ಉಪಯೋಗ ಮಾಡ್ಕೊಳಿ ಬರಂಗಿಲ್ಲ. ಅದ ಹವಾ ಏನದನೋ ನೀವು ನಿಮ್ ಗಾಡಿ ಟ್ಯೂಬ್ ನೊಳಗೆ ತುಂಬಿದ್ರಿ, ಅವಾಗ ಆ ಗಾಳಿ ಅಷ್ಟು ಭಾರವನ್ನು ಹೊರತದ್ ನೋಡ್ರಿ. ಅಂದ್ರೆ ಆ ಗಾಳಿ ಅಷ್ಟು ಭಾರ ಹೊತ್ಕೊಂಡು ತಿರುಗ್ಕೋತ ಹೋಗ್ತದೆ. ಎಂತ ಗಾಳಿಗಳು ಇರ್ತಾವ ಅದ್ರೊಳಗೆ ಮತ್ತೆ ಏನೇನು ತುಂಬುದ್ರೆ ಅದ್ರ ಆ ಹವಾ ಏನ್ ಜಗತ್ ಈ ಪ್ರಪಂಚದೊಳಗೆ ಏನ್ ಹವಾ ತುಂಬಿದನ ಅದನ್ನ ಅದ್ರೊಳಗೆ ತುಂಬುತ್ತಾರೆ. ಎಷ್ಟು ಶಕ್ತಿ ಬರ್ತದೆ. ಹೆಂಗ ಹಂಗಿ ನಾವು ಮಾರುತಿ ಸ್ಥಾಪನೆ ಮಾಡಿದ್ವಿ ಅಂದ್ರೆ ಏನ್ ಮಾಡಿದ್ವಿ ಅಂದ್ರ ಜಗತ್ತನ್ನ ವ್ಯಾಪಿಸಿರ್ತಕ್ಕಂತ ಏನೊಂದು ಶಕ್ತಿ ಅದನು ಗಾಳಿ ಅದನು ಅವನು ಮಾರುತಿ, ಅವನು ವಾಯುಪುತ್ರನೇ. ಅವನೊಳಗ ಈ ಭಟ್ರೆಲ್ಲಾರು ಏನ್ ಮಾಡಿದ್ರು ಅಂದ್ರ ಅದನ್ನ ಮಂತ್ರ ಮಾಡಿ ಆ ಜಗದ್ವ್ಯಾಪಿ ಆಗಿರೋ ಭಗವಂತ ಅನ್ನುವಂತ ಹವೆಯನ್ನ ಆ ಟ್ಯೂಬ್ ನಲ್ಲಿ ತುಂಬಿದ್ರು, ಮೂರ್ತಿ ಅನ್ನುವಂತ ಟ್ಯೂಬ್ ನಲ್ಲಿ. ಈಗ ಅದಕ್ಕೆ ಶಕ್ತಿ ಬಂತು. ಇದ ಮೂರ್ತಿ ಪ್ರತಿಷ್ಠಾಪನಾ ಮಾಡೋದ ಲಕ್ಷ್ಯ ಉದ್ದೇಶ. ಅಥವಾ ನಮ್ಮ ಅಂತಃಕರಣದೊಳಗ ಅದ ಪರಮಾತ್ಮ ಇದ್ದಾನ, ಜಗದ್ವ್ಯಾಪಿ ಪರಮಾತ್ಮ ನಮ್ಮ ಅಂತಃಕರಣದೊಳಗೆ ಇದ್ದಾನ. ಆದ್ರೆ ನಮ್ಗೆ ಅವನ ಕಡೆಗೂ ಲಕ್ಷ್ಯ ಇಲ್ಲ. ನಮ್ಮ ಅಂತಃಕರಣದಲ್ಲಿರ್ತಕ್ಕಂತ ಪರಮಾತ್ಮನ್ ನಾವು ಅವನನ್ನು ಹೊರಗೆ ತೆಗೆದು ಅವನ್ ನೋಡ್ಬೇಕು, ಅವನ್ ಪೂಜೆ ಮಾಡಬೇಕು, ಅವನ ಜೊತೆ ಸಂಬಂಧ ಬೆಳೆಸ್ಕೋಬೇಕು, ಅವನ್ ಪ್ರೇಮ್ ಮಾಡಬೇಕು ಅಂತಿದ್ರೆ ಅವನು ಹೊರಗೆ ತೆಗೆದು ನಾವೇನ್ ಮಾಡ್ಬೇಕು ಅಂದ್ರೆ ಮೂರ್ತಿ ಮಾಡಬೇಕು. ನಾವು ಯಾವ್ದು ಒಳಗೆ ಯಾವ್ದು ಯಾವುದ್ರ ಬಗ್ಗೆ ನಾವು ಇಷ್ಟ ದೈವತದನು ಯಾವ ಭಗವಂತನ ಆಕಾರದ ಬಗ್ಗೆ ನಮಗ ಏನ್ ಅನಿಸ್ತದ ಅಂದ್ರೆ ಪ್ರೇಮ್ ಅನಿಸ್ತದನು ನಮ್ಮೊಳಗಿರ್ತಕ್ಕಂತಹ ಪರಮಾತ್ಮನ್ನ ಆ ಆಕಾರ ಪಟ್ಟು ಹೊರಗೆ ಅವನ್ ನಮ್ ಮುಂದೆ ಇಟ್ಟುಕೊಂಡು ಅವನನ್ನ ಮಕ್ಕಳಿಗಿಂತಲೂ ಹೆಚ್ಚು, ತಂದೆ ತಾಯಿಗಿಂತಲೂ ಹೆಚ್ಚು, ಗುರುಗಳಿಗಿಂತಲೂ ಹೆಚ್ಚು ಅವನನ್ನ ನಾವು ಪ್ರೇಮ್ ಮಾಡ್ಬೇಕು. ಅವಾಗ ಅವ ಏನಾಗ್ತ ಅಂದ್ರೆ ಹೆಂಗ ಹೊರಗೆ ನಮ್ ಮುಂದಿದ್ದಾನೋ ಹಂಗ ನಮ್ಮೊಳಗ ಪ್ರಗಟ ಆಗ್ತ ನಮಗ ಅನುಗ್ರಹ ಮಾಡ್ತಾನೆ. ಅವಾಗ ನಮಗೆ ಜೀವನದೊಳಗೆ ಎಲ್ಲ ಸುಖ ಶಾಂತಿ ಸಮಾಧಾನ ಸಿಗ್ತದೆ. ನಾವು ಆ ಭಗವಂತನ ಮರೆತು ಅಥವಾ ಬಿಟ್ಟು ಅಥವಾ ಅವನ ಕಡೆಗೆ ಲಕ್ಷ್ಯ ಕೊಡಲ್ದ ನೀವು ಪ್ರಪಂಚದೊಳಗೆ ಬೇಕಾದ 100 ವರ್ಷಗಟ್ಟಲೆ ಬೇಕಾದಷ್ಟು ದುಡ್ಡು ಗಳಿಸ್ರಿ, ಅಧಿಕಾರ ಪಡ್ಕೊಡ್ರಿ, ಬೇಕಾದ ಶ್ರೀಮಂತರಾಗ್ರಿ ಅಥವಾ ದೊಡ್ಡ ದೊಡ್ಡ ಡಿಗ್ರಿ ಮಾಡಿಕೊಂಡು ದೊಡ್ಡ ದೊಡ್ಡ ನೌಕರಿ ಮಾಡ್ರಿ, ಏನಾಗ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಸುಖ ಆಗ್ಲಿಕ್ಕೆ ಶಕ್ತಿ ಇಲ್ಲ. ಕಡೆತನಕ ನಾವು ಹಿಂಗ ಹೋಗುದ, ಒಂದು ಕ್ಷಣ ಸುಖ ಒಂದು ಕ್ಷಣ ದುಃಖ, ಮನುಷ್ಯ ಜೀವನ ವ್ಯರ್ಥ ಆಗಿ ಹೋಗ್ತದೆ. ಆದ್ರಿಂದ ಹೇಳಿದ್ರು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ ಮಾನವ ಜನ್ಮ ದೊಡ್ಡದು. ಅದಕ್ಕೆ ನಾ ಇದೀಗ ಬೇಕರಿ ಅವ್ರಿಗೆ ಹೇಳಿದೆ, ನೀವು ಬೇಕರಿ ಒಳಗೆ ಎಷ್ಟೊತ್ತು ಕೂತು ಅಳತ್ತಂತ ಕೂತಾಗ ನಮ್ಗೆ ಸುಖ ಆಗ್ತಂತ ಹೆಂಗ ಅನಿಸ್ತದನು, ಅದ್ರ ಒಂದ್ ಹತ್ತಾಂಶದಷ್ಟು ಭಗವಂತನ ಮುಂದೆ ಕೂಡಬೇಕು. ದೇವಾಚಿಗೆ ದ್ವಾರಿ ಉಭಾಕ್ಷಣ ಬರಿ ಏಣೆ ಹೋಗಿದ ಮುಕ್ತಿ ಚಾರಿ ಹರಿಮುಖೆ ಮಣ ಹರಿಮುಖೆ ಮಣ ಪುಣ್ಯಾಚಿಗಳನ್ನ ಗುಣ ಕಡಿ ಭಗವಂತನ ನಾಮಸ್ಮರಣೆ ಮಾಡಿ ನಾವು ಏನು ಸಂಪಾದನೆ ಮಾಡ್ತೀವೋ ಅದ್ರ ಮುಂದೆ ದುಡ್ಡಿಂದ ಏನು ಮಹತ್ವ ಇಲ್ಲ. ಕಬೀರ ಸಬ್ ಜಗ ನಿರ್ಧನ ಧನ್ವಂತ ನಹಿ ಕೋಯ್. ಕಬೀರ ದಾಸರು ಹೇಳ್ತಾರೆ ಈ ಜಗತ್ತೆಲ್ಲ ಬರೀ ದರಿದ್ರಿಂದ ತುಂಬಿದಂತೆ, ಯಾರು ಶ್ರೀಮಂತರಿಲ್ಲೇ ಇಲ್ಲ. ಕೋಟಿಗಟ್ಟಲೆ ನೀವು ಗಳಿಸಿದ್ರು ಸಹಿತ ದರಿದ್ರ ಶ್ರೀಮಂತ ಆದಂಗ. ಕಬೀರ ಸಬ್ ಕೋಯಿ ಗರೀಬ್ ಧನವಂತ ನಹಿ ಕೋಯ್, ಧನವಂತ ಸೋ ಜಾನಿಯೇ ಜಾಕೆ ರಾಮನಾಮ ಧನವೇ. ರಾಮನಾಮ ಅನ್ನುವಂತ ಧನವನ್ನ ಯಾರು ಸಂಪಾದನೆ ಮಾಡಿದಾರು ಕೋಟಿಗಟ್ಟಲೆ ಅವನು ಕರೆ ಶ್ರೀಮಂತ. ತುಳಸಿದಾಸರನ್ ಕಡೆ ಹೇಳ್ತಾರೆ ಘರ್ ಘರ್ ಮಾಂಗೇ ಟೂ ಪುಣಿ ಭೂಪತಿ ಪೂಜೆ ಇಪ್ಪಾಯ್. ನಾ ಮುಂಚೆ ಸಣ್ಣ ಇದ್ದಾಗ ಮನೆ ಮನೆ ಮುಂದ
ಒಂದ್ ತುಂಡು ತುಂಡು ರೊಟ್ಟಿ ಬೇಡಿಕೋತ ಅಡ್ಡಾಡ್ತಿದ್ದೆ. ಘರ್ ಘರ್ ಮಾಂಗೆ ಟೂ. ಅದ್ರ ಮುಂದೆ ಏನ್ ಪರಿಸ್ಥಿತಿ ಆಯ್ತು ಅಂದ್ರೆ, ಮುನಿ ಭೂಪತಿ ಪೂಜೆ ಇಪ್ಪಾರಿ ರಾಜ ಮಹಾರಾಜ ನನ್ನ ಕಾಲ್ ತೊಳೆದು ನೀರ್ ಕುಡಿಲಿಕ್ಕತ್ತು. ಫರಕ್ ಏನಿತ್ತು? ತಬತೆ ತುಳಸಿ ರಾಮ ಬಿನು ಅಬತೆ ನಾಮ ಸಹ. ಮುಂಚೆ ತುಳಸಿದಾಸರ ಹತ್ರ ರಾಮ ಇದ್ದಿದ್ದಿಲ್ಲ, ಅದಕ್ಕೆ ಮನೆ ಮನೆ ಭಿಕ್ಷಾ ಬೇಡಬೇಕಾಗಿ ಬಂತು. ಅಬತೆ ನಾಮ ಸಹ, ಈಗ ನಾಮದ ನನ್ನ ಹತ್ರ. ಆದ್ರಿಂದ ರಾಜ ಮಹಾರಾಜ ನನಗ ನನ್ನ ಪಾದ ಪೂಜೆ ಮಾಡ್ತಾರೆ ಅಂತ ಹೇಳಿ. ನಮ್ಗಿದ ಮರ್ಮ ಗೊತ್ತಾಗಲ್ಲ, ನಮ್ ತಲೆಯಾಗ ಹೋಗ್ಬಲ್ತದ. ನಾವು ತಿರುಗಿ ಮಲ್ಗಿ ತಿರುಗಿ ಮಲ್ಗಿ ಏನ್ ಅನಿಸ್ತ ಅಂದ್ರೆ, ಬಹಳಷ್ಟು ಏನಾದ್ರೂ ದುಡ್ಡು ಗಳಿಸ್ಬೇಕು, ದೊಡ್ಡದೊಂದು ಮನಿ ಕಟ್ಟಬೇಕು, ಒಂದ್ ಬಿಟ್ಟು ಎರಡು ಗಾಡಿ ತಗೋಬೇಕು, ಎರಡೆರಡು ಟ್ರ್ಯಾಕ್ಟರ್ ಇಟ್ಕೋಬೇಕು, ಬಹಳಷ್ಟು ಹೊಲದಲ್ಲಿ ಬಹಳಷ್ಟು ಕಬ್ಬು ಬೆಳೆದು ಬಹಳಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾನು ಸುಖಿ ಆಗ್ತೀನಿ. ನಮ್ ನಿಮ್ಮಂತವ್ರು ಮಾತಿರ್ಕೋಲ್ತ. ಅರ್ಥಾತ್ ಜಗತ್ನೋ ದೊಡ್ಡ ದೊಡ್ಡ ಶ್ರೀಮಂತ ಗೋಳಾಡೋದನ್ನ ನಾವು ನೋಡ್ತೀವಿ. ಕೋಟಿ ಗಟ್ಟಲೆ ಆಸ್ತಿ ಇರೋರು ಗೋಳಾಡೋದನ್ನ ನೋಡ್ತೀವಿ. ಮಹಾರಾಜ ಹೇಳಿದ್ರು, ದುಡ್ಡಿನಿಂದ ಸುಖಿಯಾದ ಮನುಷ್ಯನನ್ನು ನಾನು ಈವರೆಗೆ ನೋಡಿಲ್ಲ ಮತ್ತು ಕಂಡಿಲ್ಲ. ಭಗವಾನ್ ದುಡ್ಡಿನಿಂದ ಸುಖಿಯಾದವನ್ನ ನಾನು ನೋಡಿಲ್ಲ ಮತ್ತು ಕಂಡಿಲ್ಲ. ದುಡ್ಡು ಸುಖದ ಸಾಧನೆ ಅಲ್ಲ, ಪ್ರಪಂಚ ಸುಖದ ಸಾಧನೆ ಅಲ್ಲ. ಪ್ರಪಂಚಕ್ಕೆ ಇಲ್ಲ ಅನ್ನಿ ಸುಖಿ ಸಾಧ ಐ ಸಾನ ದೇಖಿಲ್ಲ ನಾಯ್ ಪ್ರಪಂಚ ಮಾಡಿದ ಮತ್ತು ಸುಖಿಯಾದ ಕೊನೆಗೂ ಪಶ್ಚಾತ್ತಾಪದೊಳಗ ಹೋಗ್ಬೇಕಾಯ್ತು. ಮರ 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 ಮರಿಕೋತ ಹೋಗ್ಬೇಕ. ನಾವು ಬೆಳಗಾವದಲ್ಲಿ ಒಬ್ರು ಮನೆಗೆ ಹೋಗಿದ್ವಿ. ಅವ ಪಾಪ ದೊಡ್ಡ ಶ್ರೀಮಂತ, ದೊಡ್ಡ ಮನೆ ಕಟ್ಸಿದ್ದ ಹೋದ. ಅವ್ ಪ್ಯಾಲೆಸ್ ಹೆಸರು ಆಗಿ ಒಳಗ ಒಂದು ಕೋಲೆಯಾಗಿ ಒದ್ದಾಡ್ಕೋತ ಬಿದ್ದಿದ್ದ. ಅವನ ಮಗ ನಮ್ಮನ್ನ ಕರ್ಕೊಂಡು ಹೋಗಿದ್ದ. ಹೋದ ಕೂಡಲೇ ಕುರ್ಚಿ ಇಟ್ಟು ಕೂತ್ವಿ. ಅವನ್ ಪ್ಯಾಲೆಸ್ ಹೆಸರು ಆಗಿ ಅವ್ ಹೇಳ್ದ, ಇದೆಲ್ಲ ನಾನೇ ಗಳಿಸಿನ್ರಿ ಅಂತ. ದೊಡ್ಡ ಕೆಲಸ ಮಾಡಿದ್ವಿ ಅಂತ. ಏನ್ ಮಾಡಿದ್ವಿ? ಸಮಾಧಾನ ಅದ ಏನು ಅಂಕಿದ್ವಿ ಇಲ್ರಿ ಅಂದ. ಸಮಾಧಾನ ಇಲ್ಲದಂದ್ರೆ ಭಾಗ್ಯದ ನಿಜವಾಗಿಯೂ ಮಾರುತಿ ಸ್ಥಾಪನಾ ಆದ್ರು ಆ ಮಾರುತಿ ಅವ್ರ ಹೆಸರು ಮಾರುತಿನ ವಂಡಿನ ಏನಂತೇಳಿ ಅವರು ಊರೊಳಗೆ ಎಷ್ಟು ಗುಡಿ ಹೆಚ್ಚಾಗ್ತಾವನು ಆ ಊರಿನ ಭಾಗ್ಯ ತೆಗೀತು ಅಂತ ಹೇಳಿದ್ರು. ಕನಿಷ್ಠ ಏನಾಗ್ಬೇಕು ಅಂದ್ರೆ ಹತ್ತು ಮನೆಗೆ ಒಂದು ಗುಡಿ ಆಗ್ಬೇಕು. ಯಾಕಂದ್ರೆ ನಾವೇನ್ ಮನ್ಯಾಗ ಜಗದಿ ಮುಂದೆ ಕೂತ್ಕೊಂಡು ಜಪ ಮಾಡೋದು ಅಟ್ರಾಗ ಮನ್ಯಾಗ ಅದ್ನೋ ಗಾದ್ದಿರ್ತದೆ. ಇಂಥ ಎಲ್ಲರೂ ಗುಡಿಯಾಗ ಬಂದು ಸ್ವಸ್ಥ ಶಾಂತವಾಗಿ ಅಂತ ಜಪ ಮಾಡ್ಲಿಕ್ಕಾಗ. ಇವೊಂದು ಇನ್ನೊಂದು ಏನು ಅಂದ್ರೆ ಈ ಗುಡಿಗಳ ವೈಶಿಷ್ಟ್ಯ ಏನು ಅಂದ್ರೆ, ಎಲ್ಲ ದಾರ್ಯಾಗ ಹೊಂಟಿದ್ವಿ, ಜೋರಲ್ಲಿ ಮಳೆ ಬರ್ಲಿಕ್ಕೆ ಹತ್ತು ಅತ್ಲ ಇತ್ತ ನೋಡಿದ್ವಿ. ಒಬ್ಬ ಮಗ್ಗಲ್ದಾಗ ದೊಡ್ಡ ಮನೆ ಕಟ್ಸಿದ್ದ, ಕೋಟಿ ಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಸಿದ್ದ. ಸರ್ ನಮ್ಗೆ ಅನಿಸ್ತು ಈ ಮಳೆ ನಿಂದ್ರ ತನಕ ಇಲ್ಲಿ ಒಳಗ್ ಕೂತ್ ಹೋದ್ರ ಆತು ಅಂತ ಒಳಗ್ ಹೋಗಿ ಕೂತ್ವಿ. ಅವ್ ಮಾಲಕ್ ಬಂದ್ರಿ ಒಳಗಿಂದ, ಯಾರೀ ನೀವು? ಹಿಂಗ್ರಿ ಮಳೆ ಬರ್ಲಿ ಕಟ್ಟಿತ್ತು, ಒಂದ್ ಅರ್ಧ ತಾಸು ಕೂತ್ ಹೋಗ್ಬೇಕಂತ ಬಂದಿವ್ರಿ. ಅರವಿನಟ್ಟು ಇದೇ ನಿಮ್ಮ ಅಪ್ಪನ ಮನಿ ನಡಿ ಹೊರಗ ಇಲ್ರಿ, ಒಂದ್ ಅರ್ಧ ತಾಸು ಕೂತ್ ನಾಯಿ ನಿಮ್ದು ಏನೇ ಕೈ ಹಚ್ಚುದ್ರು ಮುಟ್ಟುದಿಲ್ಲ. ಸುಮ್ಮನೆ ಹೊಲ ನಡೀತಿರೋ 1000 ಫೋನ್ ಮಾಡಿದ್ರು ಅಂತ. ಪೊಲೀಸನ್ ಕರೆಸಿ ಚಂದ ಹಿಡಿದು ಹೊಲ್ಗ ಹಾಕ್ತದೋದು ಮಳೆ ಬರ್ಲಿ ಕತ್ತಿದ್ರೆ ಗುಡಿಯಾಗ ಹೋಗಿ ಕೂತ್ವಿ. ಯಾರು ಹೊರಗೆ ಹಾಕ್ತದೆ? ಪ್ರಪಂಚ ಹಿಂಗದ. ನಾ ಹೇಳ್ದ ಭಗವಂತ ಅಂದ್ರೆ ಮೂರ್ತಿ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೋಬಾರದು. ಆ ಸಣ್ಣದೊಂದು ಸೈಕಲ್ ಟ್ಯೂಬ್ ಇರ್ತದೆ ಇಷ್ಟು. ಆ ಟ್ಯೂಬ್ ನಾಗ ಒಂದಿಷ್ಟು ಹವಾ ತುಂಬಿದ್ವಿ ಬಹಳ. ಅಂದ್ರೆ ಒಂದಿಷ್ಟು ಹವಾ ತುಂಬಿದ ಕೂಡಲೇ ಅದ ಮ್ಯಾಲ ಮೂರ್ ಮಂದಿ ಕೂತ್ ಹೋಗ್ತಾರ. ಎಷ್ಟು ಶಕ್ತಿ ಬರ್ತಾರ,
ಹೆಂಗೋ ಹಂಗ ಭಗವಂತನ ಸಗುಣ ಭಾವದಲ್ಲಿ ಮೂರ್ತಿಯನ್ನು ಮಾಡಿ ಸ್ಥಾಪನಾ ಮಾಡಿದ್ವಿ ಅಂದ್ರ ಅವನು ಎಷ್ಟು ಶಕ್ತಿ ಬರ್ತ ಅಂದ್ರ ಅಷ್ಟು ಭಾರವನ್ನು ಹೊರತಕ್ಕಂತ ಒಟ್ಟು ಯಾವುದು ವಾಹನನ ಇಲ್ಲ ಅಂತ ತಿಳ್ಕೊಡ್ತೀನಿ ಜಗತ್ತಿನ ಅಷ್ಟೊಂದು ಭಾರವನ್ನು ಹೊರತಕ್ಕಂತ ಶಕ್ತಿ ಅದ. ನೀವು 18 ಗಾಲಿ ಟ್ರ್ಯಾಕ್ಟರ್ ಟ್ರಕ್ ಇರ್ತಾವ ಇದು ಇರ್ತಾವ ಅದಕ್ಕೂ ದೊಡ್ಡ ದೊಡ್ಡ ನೋಡಿವ್ ನಾವು. ಅವ್ ಯಾವುದ್ರ ಗಾಡಿ ಒಳಗಿನ ಗಾಲಿ ಒಳಗೂ ಅಷ್ಟು ಶಕ್ತಿ ಇರ್ಲಿಕ್ಕಿಲ್ಲ. ಆ ಶಕ್ತಿ ಭಗವಂತನಲ್ಲಿ ಬರ್ತದ. ಒಂದು ಅವರೊಂದು ಮಂತ್ರ ಹೇಳಿ ಅದನ್ನ ಪದ್ಧತಿ ಪ್ರಕಾರ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಈಗ ಪ್ರಚಂಡ ತೇಜ್ ಬರ್ತದೆ, ಪ್ರಚಂಡ ಶಕ್ತಿ ಬರ್ತದೆ. ಆದ್ರೆ ಒಂದೇನು ಅಂದ್ರೆ ನಾವು ಎಷ್ಟು ಭಕ್ತಿಯಿಂದ ಅವನನ್ನ ಭಜಿಸ್ತೀವಿ, ಅವನಿಗೆ ಉಪಾಸನ ಮಾಡ್ತೀವಿ, ಅವನ ಮುಂದೆ ಕೂತ್ಕೊಂಡು ನಾಮಸ್ಮರಣೆ ಮಾಡ್ತೀವಿ, ಅಷ್ಟು ನಮ್ಗೆ ಸಿಗ್ತದೆ. ಆದ್ರ ಪರಿಸ್ಥಿತಿ ಬಹಳ ಕಠಿಣದಲ್ಲಿ ಈಗಿನ ಈ 22ನೇ ಶತಮಾನದಲ್ಲಿ ನಮ್ಮ ಬ್ರೈನ್ ವಾಶ್ ಆಗಿಬಿಟ್ಟಾವ. ನಮ್ಮ ದೇವರು ಧರ್ಮ ಪಾಪ ಪುಣ್ಯ ಸ್ವರ್ಗ ನರಕ ಇದ್ರ ಬಗ್ಗೆ ನಮಗೆ ಏನು ಭಾವನಾನು ಇಲ್ಲ, ಶ್ರದ್ಧಾನೂ ಇಲ್ಲ. ಇಡೀ ಜಗತ್ತಿನ ಎಲ್ಲಾ ಜನರದು ಒಂದ್ರೊಳಗ ಶ್ರದ್ಧಾ ಅದು ನೋಡ್ರಿ. ಎದ್ರೊಳಗಂದ್ರ ದುಡ್ಡು ನೋಡ್ರಿ, ದುಡ್ಡಿನಿಂದ ನಾನು ಸುಖ ಆಗುವುದನ್ನು ಭಾವನಾ ಅದು. ಹಿಂಗಾಗಿ ಕಡಿತನಕನು ಸುಖ ಆಗಂಗೆ ಇಲ್ಲ. ಮಹಾರಾಜ ಹೇಳಿದ್ರು ಯಾರಿಗಾದ್ರೂ ದುಃಖ ಕೊಡಬೇಕಾಗಿದ್ದು ನಾ ಎರಡ ಕೆಲಸ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಬಹಳಷ್ಟು ದುಃಖ ದುಡ್ಡು ಕೊಟ್ಟರೆ ದುಃಖ ಕೊಡ್ತೀನಿ, ಇಲ್ಲ ಇದ್ರ ದುಡ್ಡು ಕಸ್ಕೊಂಡ್ರೆ ದುಃಖ ಕೊಡ್ತೀನಿ. ಎರಡೂದ್ರೊಳಗು ದುಃಖ. ಆದ್ರಿಂದ ನಿಜವಾಗಿ ನಾವು ಬಹಳ ಸಂತೋಷ ಆಯ್ತು. ಕಂಕನ ಮಾಡಿರೋ ನಾವು ಅನೇಕ ಮಂದಿರಗಳ ಸ್ಥಾಪನೆಗಳಿಗೆ ಬಂದಿದ್ದೀವಿ. ಮೊನ್ನೆ ನವಗ್ರಹ ಸ್ಥಾಪನೆ ಆಯ್ತು, ಅದೇ ರೀತಿಯಾಗಿ ಕಲಶ ಸ್ಥಾಪನೆ ಆಯ್ತು. ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಬಟ್ ಯಾವ್ದಾದ್ರು ಒಂದು ನಿಮಿತ್ತದಿಂದ ಅನ್ನದಾನ ಆಗ್ಬೇಕು. ಮಹಾರಾಜನಿಗೆ ಅನ್ನದಾನ ಬಹಳ ಸೇರ್ತಿತ್ತು. ಮಹಾರಾಜ ಹೇಳಿದ್ರು ದಾನದಲ್ಲಿ ದಾನ, ಅನ್ನದಾನ, ಸಾಧನೆಯಲ್ಲಿ ಸಾಧನೆ, ನಾಮ ಸಾಧನೆ, ಉಪಾಸನೆಯಲ್ಲಿ ಉಪಾಸನೆ, ಸಗುಣೋಪಾಸನೆ. ಸಗುಣೋಪಾಸನೆ ಅಂದ್ರೆ ಮೂರ್ತಿ ಪೂಜಾ, ಮೂರ್ತಿಯ ಉಪಾಸನೆ. ಅನ್ನದಾನ ಮಾಡ್ಬೇಕು. ನಾವು ಗಳಿಸಿದ್ದು ನಾವು ಉಂಡದ್ದು ನಮಗೆ ಸಮಾಧಾನ ಆಗಬೇಕು ಅಂದ್ರೆ ನಮಗೆ ಅನ್ನದಾನ ಮಾಡ್ಬೇಕು. ಏನ್ ಅದಕ್ಕೆ ನಿಮಿತ್ತ ಬೇಕಾಗಿಲ್ಲ. ಬಡವಳ ಒಂದ್ ದಿವಸ ಅನಿಸ್ಬಿಡು, ಇವತ್ತೊಂದು ಇಲ್ಲಿ ಮನ್ಯಾಗ ಏನದ ಒಂದ್ 50 ಮಂದಿನ ಕರೆದು ಊಟಕ್ಕೆ ಹಾಕೋಣಪ್ಪ ಅಂತ ಅನಿಸ್ಬಿಡ್ಬೇಕು. ನಮಗ್ 100 ಮಂದಿನ ಕರೆದು ಊಟಕ್ಕೆ ಹಾಕೋಣ ಅನಿಸ್ಬಿಡ್ಬೇಕು. ಅಂದ ನಾವು ಉಂಡದ್ದ ನಮಗೆ ಸಮಾಧಾನ ಆಗ್ತದೆ. ಅನ್ನದಾನದಷ್ಟು ಶ್ರೇಷ್ಠ ಪುಣ್ಯ ಯಾವುದೋ ಇಲ್ಲ. ಈಗ ನೋಡ್ರಿ, ಈಗ ನಾವು ಯಾರಾದ್ರೂ ಬ್ರಾಹ್ಮಣರನ್ನ ಕರೆದಿವಿ, ಲಿಂಗಾಯತರನ್ನ ಕರೆದಿವಿ, ಅಥವಾ ಸ್ವಾಮಿಗಳನ್ನ ಕರೆದಿವಿ ಊಟಕ್ಕೆ ಹಾಕಿ, ಅರ್ಥಾತ್ ಏನು ಅಂತಂದ್ರ ಏನೋ ಅಂತ ಹೋಮ ಹವನ ಮಾಡಿದ್ವಿ, ದಕ್ಷಿಣೆ ಕೊಟ್ವಿ. ನೀವು ಎಷ್ಟು ದಕ್ಷಿಣೆ ಕೊಟ್ಟರು ಅವ್ರಿಗೆ ಸಾಕಾಗುದಿಲ್ಲ. ಮತ್ತೆ ನೀವದೇ ಎಷ್ಟು ಕೊಡ್ತೀವಿ, ನಮಗೆ ನಮ್ ಕೊಡೋ ಬುದ್ಧಿನೂ ಇರಂಗಿಲ್ಲ, ಕೊಟ್ಟದಕ್ಕೆ ಸಮಾಧಾನ ಆಗೋ ಬುದ್ಧಿ ಅವ್ರಿಗೆ ಇರಂಗಿಲ್ಲ. ಅದ್ರ ಬದ್ಲಿ ಏನದ ಎಲಿ ಹಾಕಿ ಊಟಕ್ಕೆ ಹಾಕ್ರಿ. ಮಹಾರಾಜ ಹೇಳ್ತಿದ್ರು ಸಾಕು 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 ಅನ್ನೋ ಶಬ್ದ ಏನದನು ಕೇವಲ ಅನ್ನದಾನದಲ್ಲಿ ಮಾತ್ರ ಪ್ರಯೋಗ ಆಗುದು, ಓದ್ ಯಾವ ದಾನದೊಳಗೂ ಆಗುದು. ನೋಡ ಇನ್ನೊಂದು 10 ರೂಪಾಯಿ ಕೊಟ್ಟಿದ್ರಿ ಏನಾಗ್ತಿತ್ತವಂಗ ಅಂತ, ಎಷ್ಟು ಕೊಟ್ಟದ ಅಂತ. ಮುಷಾಯಿ ನಾವು ಕೊಡುದು ಅಷ್ಟರಾಗ ಇರ್ತದ. ನಾವು ಎಷ್ಟರೇ ಲೋಭಿ ಇದ್ದೀವಿ ಅಂದ್ರ, ಒಬ್ರು ಹೆಣ್ಮಗಳು ಒಬ್ಬ ಹೆಣ್ಮಗಳು ಚಾತುರ್ಮಾಸದ ಒಂದು ಆಕಳ ದಾನ ಮಾಡಣ ಅಂತ ಅಕ್ಕಿ ತಲೆ ಹಾಕ್ಬೋದು. ಅಕ್ಕಿ ಏನ್ ಮಾಡಿದ್ರು ಅಂದ್ರೆ ಭಟ್ರಿಗೆ ಹೇಳಿದ್ರು, ಭಟ್ರೆ ಒಂದು ಆಕಳ ದಾನ ಮಾಡ್ಬೇಕಂತ ಮಾಡೀನಿ, ಬಂದು ಸಂಕಲ್ಪ ಮಾಡ್ತದೆ ಬಂದೆ. ಅವುಗಳ ಖುಷಿ ಆತ್ರಿ. ಮನ್ಯಾಗ ಮಕ್ಕಳು ಹಾಲಿಲ್ಲ ಪಾಲಿಲ್ಲ ತಂದಾಪ್ತಿ ತುಟ್ಟಿ ಹಾಲು ತಗೊಳಕ್ ಆಗಂಗಿಲ್ಲ. ಒಂದು ಆಕಳ ಹಾಕು ಅಂದ್ರೆ ಚಲೋ ಆಗ್ತದ. ಒಂದ್ 15 ಲೀಟರ್ ಹಿಂಡತಿವ ಅಂದ್ರೆ ಮನಿ ಮಂದಿಗೆಲ್ಲ ಕುರ್ಬಳೆ ಆಗು ಹೋದ್ರಿ ಖುಷಿಲೆ.
ಕೂಡಲೇ ಅವ ಸಂಕಲ್ಪ ವಿಂಕಲ್ಪ ಮಾಡಿಸ್ಲಿಕ್ಕೆ ಹೇಳಿದ್ರು. ಕೂಡಲೇ ಕಟಕಿ ಇದ್ರು ಆಕಳೆಲ್ಲಿ ಬರಿ ಕೃಷ್ಣ ಕುಪ್ಪ ಏರಿಸ್ಬೇಕು ಹಾಕಿದೆ ನೋಡಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ರಂಗೋಜಿಲಿ ಆಕಳ ತೆಗೆದು ಅದು ಕೃಷ್ಣ ಕುಪ್ಪ ಏರಿಸಿ ಗೋದಾನ ಅಹಂಕರಿಸೇ ಅಂತ ಗೋದಾನ ಮಾಡ್ತೀನಿ ಅಂತ ಅವ್ ಭಕ್ತರಿಗೆ ಸಿಟ್ಟು ಬರ್ತ ಅದು ಬಡ ಬಡ ರಂಗೋಲಿ ತಗೊಂಡು ಹಣಿ ಹೆಚ್ಚಿಕೊಂಡು ಹೋಗಿ ಇಂಥ ಪರಿ ನಮ್ಮ ದಾನದಲ್ಲಿ ಒಂದು ಸಮಾಜದ ಒಂದು ಶತಮಾನದೊಳಗ ಒಬ್ಬ ಖರೆ ದಾನಿ ಹುಟ್ಟಿ ಬರೋದೇನೋ ಆ ಸಮಾಜದ ಭಾಗ್ಯ ಅಂತ ತಿಳ್ಕೋಬೇಕು. ಬರೀ ನಾವು ಲೋಭ ಜಿಪುಣತನ ಎಲ್ಲಿ ಏನಾದ್ರೂ ಪಟ್ಟರೆ ಹೋಗ್ತದೋ ಅನ್ನೋದು. ಒಬ್ಬ ಅನಿಸ್ತು ಭೂಮಿ ಒಬ್ಬ ಹೆಣ್ಮಗಳಿಗೆ ಅನಿಸ್ತು ಭೂದಾನ ಮಾಡಬೇಕು ಅನಿಸ್ತು. ಆ ಭಟ್ರಿಗೆ ಫೋನ್ ಮಾಡಿದ್ರು ನಾ ಭೂದಾನ ಮಾಡ್ಬೇಕಂತ ಮಾಡಿ ನೀ ಬಂದು ಸಂಕಲ್ಪ ಹೇಳಿದ್ರು ಖುಷಿ ಆಗ್ತಾವ ಒಂದ್ ಎರಡು ಎಕರೆ ಶೀಕ್ರ ಮಸ್ತ್ ನಾವು ಕಬ್ಬು ಗಿಬ್ಬು ಬೆಳೆಯೋಣ ಅಂತ ತಿಳ್ಕೊಂಡು ಅವ್ ಹುಡ್ಕೋತ ಬಂದ ಭಟ್ರ ಬಂದ ಕೂಡಲೇ ಸಂಕಲ್ಪ ಮಾಡಿಸಿದ್ರು. ಮತ್ತೆ ಎಲ್ಲಿ ಹೊಲ ಇದ್ದದ್ರಿ ಜಗ ಇದ್ದದ ಪ್ರಾಟ್ ಪ್ರಾಟ್ ಹೋಗಿ ಹೊಲ ನೋಯ್ ಏನಿಲ್ಲ ಇಲ್ಲೆಲ್ಲ ನೋಡ್ರಿ ಅಂತ ತಿಳ್ಕೊಂಡು ಒಂದ್ ಬಂದಿ ಒಳಗೆ ಒಂದ್ ಎರಿ ಬಣ್ಣ ಹಾಕಿ ಅರ್ಶನ ಕುಪ್ಪ ಮಹಿಸಿ ಗೋದ ಭೂದಾನ ಮಹಂಕರಿಸಿ ಅವನು ಆ ಮಣ್ಣು ತೋಟದಿಗೆ ಕೊಡು ಬುದ್ಧಿನೇ ಇಲ್ಲ ನಮ್ ಕರೆಗಳು ಎಂತೆಂಥವ್ರನ್ನ ದಾನ ಮಾಡವ್ರು ನೋಡಿ ನಾವು ಅಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತು. ನಾವು ಅಯೋಧ್ಯಕ್ಕೆ ಹೋಗಿದ್ವಿ ಅಯೋಧ್ಯದಲ್ಲಿ ಹತ್ತು ದಿವಸ ಇದ್ವಿ ಅಲ್ಲಿ ಒಬ್ಬ ಶೇಡ್ಜಿ ಹತ್ತು ದಿವಸ ಇಚ್ಛಾ ಭೋಜನ ಇಟ್ಟಿದ್ದ. ಇಚ್ಛಾ ಭೋಜನ ಅಂದ್ರೆ ಯಾರು ಏನು ಇಚ್ಛಾ ಆಗ್ತ ಅಂತಿದ್ಲು ಎಲ್ಲಾನು ಅಲ್ಲಿ ಉಂಡಿ ಜಿಲೇಬಿ ಅದು ಇದು ಗಂಡಾಪಡಿ ಪದಾರ್ಥ ದಿನ ತಯಾರಿಟ್ಟಿರ್ತಿದ್ರು. ಮತ್ತು ಅವನು ಹೋಗವ್ರಿ ಬರವ್ರಿ ಭಿಕ್ಷುಕರಿ ಸಹಿತ ಮಹಾರಾಜ್ ಭೋಜನ ತರ್ತಿದ್ದೆ ಕೈ ಮುಕ್ಕೊಂಡು ನಿಂತು ಊಟ ಮಾಡಿ ಹೋಗಿ ಊಟ ಮಾಡಿ ಹೋಗಿ ನಾನು ಅಲ್ಲಿ ಹೋಗಿ ನಿಂತಿದ್ದೆ ರಾಮದೇವ್ ನಾ ಏನ್ ಹೇಳ್ಕೊಂಡಿದ್ದೆ ಮುಂದೆ ಇತ್ತದು ನಾ ಅಂದೆ ಸೇರಿದಿ ಆ ಬಿದ್ದನೆ ಮುಂಚೆ ನಂಬರ್ ಬೋಲ್ತೆ ಇಷ್ಟಾಕಿ ನಂಬರ್ ತನದಿಂದ ಹೇಳ್ತೀರಿ ಅವ್ರಂತಾದ್ರೆ ಹಮ್ನೈ ಖಾಯಂಗೆ ಓ ಠಂಡ ಹೋಗಯ ಬಾಸಿ ಹೋಗಯ ನಾವು ತಿನ್ನಂಗಿಲ್ಲ ಅದು ಆರೇದ ತಂಗಳಾಗಿದ್ರೆ ನಾವು ತಿನ್ನಂಗಿಲ್ಲ ಅಂದ್ರು ಎಷ್ಟು ಅನಿಸ್ತಿತ್ತು ನನಗ ಪಾಪ ಅವ್ನು ಹೇಳ್ದಿ ಅದು ಎಷ್ಟಾಗಿದ್ದಿ ನಮ್ರತೆಯಿಂದ ಹೇಳ್ತಿದ್ದ ನಾ ಕೇಳಿದ್ರೆ ಅವನ್ನ ಇಷ್ಟಾಕಿ ಇದರಲ್ಲಿ ಅವ್ರಿಗೆ ಪಾಪ ಕೈ ಮುಗಿದು ಮುಗಿದು ಹೇಳ್ತೀನಿ ಮಹಾರಾಜ್ ಕಿಸ್ ವೇಷ ಮೇ ಭಗವಾನ್ ಆತೇ ಹೇ ಮಾಲೂಮ್ ನಹಿ ಪಡ್ತಾರೆ ಯಾವ ಭಾವದಲ್ಲಿ ಯಾವ ವೇಷದಲ್ಲಿ ಭಗವಂತ ಬರ್ತಾನೋ ಹೇಳಿಕ್ ಬರಂಗಿಲ್ಲ ಅನಿಸ್ತೇನ್ರಿ ನಮ್ಗೆ. ನಾವು ಹತ್ತು ಮಂದಿ ಊಟಕ್ಕೆ ಹಾಕಿದ ಭಗವಂತ ಬಂದ್ರು ಬರ್ಬೋದು. ಮಹಾರಾಜ ಒಂಥರ ಕಾಗವಾಡಕ್ಕೆ ಹೋಗಿದ್ರು ಆ ಕಾಗವಾಡದಲ್ಲಿ ಒಬ್ಬ ಸೀಡದೇ ಇದ್ದ ಅವ್ ಬಂದು ಮಹಾರಾಜ ನಮಸ್ಕಾರ ಮಾಡಿ ನಂದ ಮಹಾರಾಜ್ ನಾ ಅವನೊಂದು ಬಟ್ಟಿ ಗಿರಣಿ ಇತ್ತು ಮಹಾರಾಜ್ ನಾಳೆ ನಮ್ಮ ಬಟ್ಟಿ ಗಿರಣಿ ನೋಡ್ಲಿಕ್ಕೆ ಬರ್ತೀವಿ ಒಂದ್ ದಿವಸ ನಮ್ಮ ಬಟ್ಟಿ ಗಿರಣಿ ಬರ್ತೀನಿ ಅಂತ ಪಾರ್ಸಿ ಇದ್ದವ ಶ್ರೀಮಂತು ಇದ್ದ ಮಹಾರಾಜ್ರೇನಂದ್ರು ಅನ್ನದಾನ ಮಾಡು ಬರ್ತೀನಿ ಅಂತ ಬಹಳಷ್ಟು ಅನ್ನದಾನ ಮಾಡು ಬರ್ತೀನಿ ಅಂದ ಕೂಡಲೇ ಅವನ್ನ ಹೂಡ್ರಿ ಮಾಡ್ತೇನೆ ಮಹಾರಾಜರು ಹೋದ್ರು ಅವ ಅವ ಅನ್ನದಾನ ಮಾಡೋದನ್ನ ನೋಡಿ ಮಹಾರಾಜರ ಕಣ್ಣಾಗ ನೀರು ಬಂದು ನೋಡ್ರಿ ಈ ಹೆಂಗ ಮಾಡಿರ್ಬೋದು ಕಲ್ಪನಾ ಮಾಡಿ ಸಾವಿರ ಸಾವಿರ ಗಟ್ಟಲೆ ಜನರು ಊಟ ಮಾಡ್ತೀವಿ ಇದ್ರ ನಮ್ಗೆ ಉತ್ಸಾಹ ಇರ್ಬೇಕು. ನಮ್ಗೆ ತಿರುಗಿ ಮುಗಿ ಏನಪ್ಪಾ ಅಂದ್ರೆ ಡೆಪಾಸಿಟ್ ಎಷ್ಟಾಯ್ತು ಬ್ಯಾಂಕಿನಾಗ ಬ್ಯಾಲೆನ್ಸ್ ಎಷ್ಟದ ನಾವೊಬ್ರು ಮನೆಯಾಗ ಇಳ್ಕೊಂಡಿದ್ವಿ ರಾತ್ರಿ ಅಲ್ಲೇ ಮಲ್ಕೊಂಡಿದ್ವಿ ಮುಂಜಾನೆ ಎದ್ದ ಕೂಡಲೇ ಬಾಗಲ ತೆಗೆದು ಕೂಡಲೇ ಆ ಮನೆ ಮಾಲಕ್ ಬಂದ ಒಳಗ ಬರದ್ ಬಂದು ಅಲ್ಲೇ ಒಂದು ಕಪಾಟ್ ಇತ್ತು ಕಪಾಟ್ ತೆಗದ ಕಪಾಟ್ ತೆಗೆದು ಪಾಸ್ಬುಕ್ ತಗೊಂಡ ಅಲ್ಲೇ ಕೂತಿದ್ದೆ ಪಾಸ್ಬುಕ್ ತಗೊಂಡು ಹಿಂಗ ಹಣಿ ಹೆಚ್ಕೊಂಡು ಮಾತಿ ಇಟ್ಕೊಡ ಪಾಸ್ಬುಕ್ ಹಣಿ ಹೆಚ್ಕೊಡ್ದ
ಒಬ್ಬ ನೋಟಿ ಎಣಸ ಕಟ್ಟಿದ್ದ. ನಾವು ನೋಡಿದ್ವಿ ಪ್ರತಿವರ್ಷ ನೋಟಿ ಬಂಡಲ್ ಎಣಸ ಕಟ್ಟಾನು ಎರಡು ಎರಡು ಮೂರು ಟಾಯಿನ ಜೋಲ ಬೀಳಿ ಕಟ್ಟಿದ್ರು. ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೇಳು ತಂದಿದ್ರು ಅವರು. ಇವ್ ಹಿಂಗ ಇತ್ತೇ ಉತ್ತರದ ಹಣೆ ಬರ ತಿರುಗಿ ಮುರಿ ನೋಟ್ ಎಣಿಸಿದೆ ಪಾಸ್ಬುಕ್ ನೋಟ್. ಖರೆ ಶ್ರೀಮಂತಿ ಅಂದ್ರೆ ಯಾರ್ದು ಅಂತಂದ್ರೆ ಮನೆಗೆ ಬಂದವರಿಗೆ ಅಗ್ರಿ ಅತ್ಯಂತ ಪ್ರೇಮದಿಂದ ತುಂಬ ಊಟಕ್ಕೆ ಹಾಕೋದು ಯಾರ್ದು ಮನಸ್ಸಿನ ಒಂದು ಇದು ಅದನ್ನು ಸ್ಥೈರ್ಯ ಅದನ್ನು ಅವ್ರು ಖರೆ ಶ್ರೀಮಂತ ಇರ್ಬೋದು. ನಿಮ್ ಬ್ಯಾಂಕ್ನಾಗಿರ್ಬೋದು ನಿಮ್ ಟ್ಯಾಲೆಂಟ್ ಆಗಿರ್ಬೋದು ಅವನು ಅಷ್ಟು ಪ್ರಮಾಣದಲ್ಲಿ ಅನ್ನದಾನ ಮಾಡುವುದನ್ನು ನೋಡಿದ್ರೆ ಮಹಾರಾಜರಿಗೆ ಕಣ್ಣಲ್ಲಿ ನೀರು ಬಂದು ಮಹಾರಾಜರು ಏನ್ ಬೇಕಾದ ಕೇಳ್ಕೊಡ್ತೀನಿ ಅಂತ. ಅವಾಗ ಒಂದ ಮಹಾರಾಜ ಇಷ್ಟೆಲ್ಲ ಅದ ಕರೆ ಮುಂದಿನ ನಡೆಸ್ಕೊಂಡು ಹೋಗ್ಲಿಕ್ಕೆ ಮಕ್ಕಳು ಇಲ್ಲ ನನಗೆ ತಥಾಸ್ತು ಅಂತ. ಅವನಿಗಿಬ್ಬರು ಗಂಡಸ ಮಕ್ಕಳಾದ. ನಾವು ಭಗವಂತನ ಭಕ್ತರಾಗ್ಲಿ. ಧಾರವಾಡದಾಗ ಒಬ್ರು ಪೂಜಾರ ಅಂತಿದ್ದ. ಅವ್ರದು ಇದು ಅದ ಏನೋ ಸ್ವೀಟ್ ಫ್ಯಾಕ್ಟ್ರಿ ಅದ. ಅದ ನಾವು ಉದ್ಘಾಟನೆ ಮಾಡಿವಿ. ನಮ್ ಬಗ್ಗೆ ಹೆಬ್ಬಳ್ಳಿ ಬಗ್ಗೆ ಬಹಳ ಇದು ಅದ. ರಾತ್ರಿ ಹನ್ನೆರಡಕ್ಕೆ ನಾವು ಫೋನ್ ಮಾಡಿ ಅಕಸ್ಮಾತ್ ಒಂದ 5,000 ಜಿಲೇಬಿ ಬೇಕ್ರಿ ಅಂದ್ರೆ ಪಾಪ ಬೆಳಗ್ಗೆ 15 ಪಾಠ ಕಳಿಸ್ತಾರ. ಮುಂಚೆ ಅವ್ರು ಹೆಂಗ್ ಮಾಡ್ತಿದ್ರು ಅಂದ್ರೆ ಮನಿ ಒಳಗ ಮಾಡಿ ಸ್ವೀಟು ಸೈಕಲ್ ಮೇಲೆ ಅಡ್ಡಾಡಿ ಎಲ್ಲ ಸ್ವೀಟ್ ಮಾಡ್ಕೊಳಕ್ ಕೊಟ್ಟು ಬರ್ತಿದ್ರು. ಹೋಗಿ ಹುಬ್ಬಳ್ಳಿ ಧಾರವಾಡದೊಳಗೆ ಎಲ್ಲ ಅಂಗಡಿಯಾಗ ಅವ್ರದ ಸ್ವೀಟ್ ಎಂತ ದೊಡ್ಡ ಫ್ಯಾಕ್ಟ್ರಿ ಅದ. ಎಲ್ಲ ಸ್ವೀಟು ತಯಾರು ಮಾಡ್ತಾರೆ. ನಾವ್ ಒಂದ್ಸಲ ಹೋಗಿದ್ವಿ ಅವ್ರು ಸ್ವೀಟ್ ಮಾರ್ಟ್ಗೆ ಸ್ವೀಟ್ ಫ್ಯಾಕ್ಟ್ರಿಗೆ. ಅವಾಗ ಅವ್ರು ಹೇಳಿದ್ರು ಸಣ್ಣವ್ರಿದ್ದಾರೆ ವಯಸ್ಸಿಗೆ ಅಂತ ಪರಿ ಏನಿಲ್ಲ 40-42 ವರ್ಷದವ್ರು ಇರ್ಬೋದು. ಅವ್ರು ಮುಂಜಾನೆ ಎದ್ದ ಕೂಡಲೇ ಸ್ನಾನ ಮಾಡಿ ಪ್ರವಚನ ಪುಸ್ತಕ ಓದಿ ಮಹಾರಾಜರ ಫೋಟೋ ಪೂಜೆ ಮಾಡಿ ಪ್ರವಚನ ಓದಿ ಮಹಾರಾಜರ ಚರಿತ್ರೆ ಒಂದು ಪುಟ ಓದಿ ಆಮೇಲೆ 13 ಮಾಲಿ ಜಪ ಮಾಡಿ ಆಮೇಲೆ ಫ್ಯಾಕ್ಟ್ರಿಗೆ ಬರ್ತಾರೆ. ಸಂಜೆ ತನಕ 5,000-6,000 ಜಪ ಮಾಡ್ತಾರೆ. ಅವ್ರು ಹೇಳಿದ್ರು ನನಗೆ ಇದು ಖರೆ ಅಲ್ರಿ ಅದು ಖರೆ ಅಂತ. ಈ ಫ್ಯಾಕ್ಟ್ರಿ ಇದ್ರ ದುಡ್ಡು ಇನ್ಕಮ್ ಇದು ಖರೆ ಅಲ್ಲ. ಮುಂಜಾನೆ ಎದ್ದ ಕೂಡ ನಾನೇನ್ ಮಹಾರಾಜರ ಫೋಟೋ ಪೂಜೆ ಮಾಡಿ ಪ್ರವಚನ ಓದಿ ಚರಿತ್ರೆ ಓದಿ 13 ಮಾಲಿ ಜಪ ಮಾಡಿ ಬರ್ತೀನಿ ಅದು ಖರೆ ನಂದು ಹಿಂಗ ಅನಿಸ್ಬೇಕು. ನಾವು ಮಹಾರಾಜರ ಖರೆ ಭಗವಂತ ಖರೆ ಭಗವಂತನ ಪೂಜಾ ಖರೆ ಭಗವಂತನ ನಾಮಸ್ಮರಣೆ ಖರೆ ಈ ಪ್ರಪಂಚ ಅದ ಅಂತ ನಡೆಸ್ಕೊಂಡು ಹೋಗುವುದಷ್ಟ. ಪ್ರಪಂಚ ಏನು ಖರೆ ಅಲ್ಲ. ಇದೇನು ಯಾರು ಸುಖ ಕೊಡೋ ವಿಷಯನೂ ಅಲ್ಲ. ತಲೆ ಕೆಡಿಸಿಕೊಳ್ಳೋ ವಿಷಯ ಅಷ್ಟ ಅದ. ಪ್ರಪಂಚ ಏನಪ್ಪ ಅಂದ್ರೆ ತಲೆ ಕೆಡಿಸಿಕೊಳ್ಳೋ ವಿಷಯ. ಆದ್ರಿಂದ ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಯ್ತು. ಮಾರುತಿ ಸಾಕ್ಷಾತ್ ಮಾರುತಿ ಬಂದಾನ. ಅವನ ಕಡೆಗೆ ನಾವು ಏನ್ ಕೇಳಬೇಕು ಅಂದ್ರೆ ಭಗವಂತನ ಭಕ್ತಿ ಕೊಡಪ್ಪ ನಾಮಸ್ಮರಣೆ ಕೊಡು ನಮಗ ಅನ್ನ ವಸ್ತ್ರ ಆಸರೆ ರೋಟಿ ಕಪಡ ಮಕಾನ್ ಪೂರ್ತೇಕ ನಮಗ ಪ್ರಪಂಚದಲ್ಲಿ ಇದ್ರ ಸಾಕು. ಬಹಳ ನಾಮಸ್ಮರಣೆ ಮಾಡೋ ಬುದ್ಧಿ ಕೊಡು ಮತ್ತು ನಮ್ಮ ಮನಸ್ಸು ಶಾಂತಿ ಸಮಾಧಾನದಲ್ಲಿರುವ ಹಂಗ ಅನುಗ್ರಹ ಮಾಡು ಅಂತ ನಾವು ಬೇಡಿಕೊಂಡು ಅವನಿಗೆ ಪ್ರತಿ ದಿವಸ ನಾವು ಒಂದು ದರ್ಶನ ಮಾಡಿಕೊಂಡು ಅವನಿಗೆ ಪ್ರಾರ್ಥನಾ ಮಾಡಿಕೊಂಡಿದ್ರೆ ನಿಶ್ಚಿತವಾಗಿಯೂ ಅವನು ನಮಗೆ ಅನುಗ್ರಹ ಮಾಡ್ತಾನೆ. ಅವನ ಅನುಗ್ರಹದಿಂದಲೇ ನಮಗೆ ಸಮಾಧಾನ ಆಗೋದು ನಮಗೆ ಶಾಂತಿ ಆಗೋದು ನಮಗೆ ಬಹಳ ಸಂತೋಷ ಆಯ್ತು. ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಆ ಮಾರುತಿನೇ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಮಾಡಿದ್ರಿಂದಾಗಿ
ನಮಗೂ ಬಹಳ ಸಂತೋಷ ಆಯ್ತು. ಈ ಒಂದು ಸೇವೆಯಲ್ಲಿ, ಈ ಕಾರ್ಯದಲ್ಲಿ ಅನೇಕರದು ಸಹಕಾರ, ಸಹಯೋಗ, ಸೇವಾ ಇರೋದರಿಂದಾಗಿ ಭಗವಂತ ಅವ್ರಿಗೂ ಎಲ್ಲರಿಗೂ, ಅವ್ರ ಕುಟುಂಬದವರಿಗೆ, ಪರಿವಾರದವರಿಗೆ, ನಿಮಗೆಲ್ಲರಿಗೂ ಅನುಗ್ರಹ ಮಾಡಲಿ. ಮತ್ತೆ ಇವತ್ತಲ್ಲಿ ಗಣಹೋಮದ್ದು ಪೂರ್ಣ ಆಹುತಿ ಅದ. ನನ್ನ ನೀವು ಮಹಾರಾಜರ ಮಂದಿರಕ್ಕೆ ಹೋಗ್ಬೇಕು. ಮಹಾರಾಜರು ಅಂದ್ರೆ ಸಾಮಾನ್ಯ ಅಂತ ತಿಳ್ಕೋಬೇಡಿ. ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್, ಮಾನವೀಯ ಹಾಗೂ ದೈವಿ ಭಾವಗಳು ಒಂದು ಸುಂದರ ಸಮುಚ್ಚಯ ಅಂದ್ರೆ ಮಹಾರಾಜರು. ಮಹಾರಾಜರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಮಹಾರಾಜರು ಅಂದ್ರೆ ಒಂದು ಅವಸ್ಥ. ಅಂಥ ಸದ್ಗುರುಗಳಿಗೆ ಶರಣು ಹೋಗಬೇಕು, ನಾಮಸ್ಮರಣೆ ಮಾಡಬೇಕು, ಭಗವಂತನ ಉಪಾಸನೆ ಮಾಡಬೇಕು ಅಂತ ನಿಜವಾಗ್ಲೂ ನಮಗೆ ಸುಖ, ಶಾಂತಿ, ಸಮಾಧಾನ ಸಿಗುತ್ತದೆ. ಆದ್ದರಿಂದ ನಾವು ಭಗವಂತನಲ್ಲಿ ಕಟ್ಟಳಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಆ ಭಗವಂತ ಮಹಾರಾಜರು ನಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ಅನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ. Thank you.